ನಮಸ್ಕಾರ ವೀಕ್ಷಕರೇ, ಹೆಜ್ಜೆ ಹೆಜ್ಜೆಗೂ ಕನಸನ್ನ ಹೊತ್ತು ಕನಸಿನ ಹಾದಿಯನ್ನ ಹುಡುಕುತ್ತಾ ಹೊರಟಿರೋ ಸಾಧಕರನ್ನ ಹುಡುಕ್ತಾ ನಾನು ಬಂದಿದ್ದೀನಿ ಈ ವಾರದ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ. ಹೌದು, ಹಾಗಿದ್ರೆ ಈ ವಾರದ ಸಾಧಕರ ಹೆಜ್ಜೆ ಯಾರು ಅಂತ ನೀವು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಪರಿಚಯ ಮಾಡ್ಕೊಡ್ತೀವಿ. ಅದಕ್ಕಿಂತ ಮೊದಲಿಗೆ ಹೇಳ್ತಾ ಇದ್ದೆ, ವೈದ್ಯರು ಅಂತ ಅಂದ್ರೆ ನಮ್ಮ ಪಾಲಿನ ದೇವರು ಅಂತಾನೆ ಹೇಳ್ಬೋದು. ಅಪ್ಪ ಅಮ್ಮ ಏನೇ ಹೇಳಿದ್ರು ಡಾಕ್ಟರ್ ಹೇಳಿದಾಗ ಸಿಗೋ ನೆಮ್ಮದಿ ನಮಗಂತೂ ಆಗಲ್ಲ. ನಾಲ್ಕು ತಲೆಮಾರು ಎಲ್ಲಾ ತರದನ್ನ ಏನು ರೋಗ ಇರಬಹುದು, ಜನರನ್ನ ಇರ್ಬೋದು, ಎಲ್ಲಾ ತರದನ್ನ ಸರ್ವಿಸ್ನ ಮಾಡಿಕೊಂಡು ಇನ್ನ ಅವರ ಸರ್ವಿಸ್ನ ಕೊಡ್ತಾ ಬಂದಿದ್ದಾರೆ. ಸರ್, ಫಸ್ಟ್ ಆಫ್ ಆಲ್ ನಮ್ಮ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮ್ಮ ಈ ಜರ್ನಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂತಂದ್ರೆ ನೀವು ಒಂದು ಸ್ಮೈಲ್ ಇಂದ ನಿಮ್ಗೇನೋ ಆಗಿಲ್ಲ ಹೋಗಿ ಅಂದ ತಕ್ಷಣ ನಮ್ಗೆ ಅದೊಂದು ಖುಷಿ ಇರುತ್ತೆ. ಮೊದಲಿಗೆ ನೀವು ಈ ಪ್ರೊಫೆಷನಲ್ ಇರೋದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಾನು ಆಗಿನ ಕಾಲಕ್ಕೇನೆ ಸಾಲಿಗ್ರಾಮದ ಪ್ರೌಢಶಾಲೆಯಲ್ಲಿ 20ನೇ ರ್ಯಾಂಕನ್ನು ಪಡೆದು ನಾನು ಎಸ್ ಎಲ್ ಸಿಯನ್ನು ಮಾಡಿ ಯುವರಾಜ್ ಕಾಲೇಜಲ್ಲಿ ಪಿ ಯು ಸಿಯನ್ನು ಮಾಡಿದ ಮೇಲೆ ನನ್ನ ಪಿ ಯು ಸಿನಲ್ಲಿ ನನಗೆ 80% ಪಿ ಯು ಸಿ ಬಂದಿತ್ತು. ನಾನು ಯಾಕೆ ಹೋಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಜಿಜ್ಞಾಸೆ. ನಮ್ಮ ತಾತ ರಾಮೇಗೌಡರು, ನಮ್ಮ ತಾಯಿ ಲಕ್ಷ್ಮಮ್ಮ ಅವರು ನಾನು ಡಾಕ್ಟರ್ ಆಗಲೇಬೇಕು ಅಂತ ಒಂದು ತುಂಬ ಅಪೇಕ್ಷೆನ ಇಟ್ಕೊಂಡು ಇದ್ದರು. ನನಗೂ ಆಗ ಒಂದು ಕುತೂಹಲ, ಈ ಮನುಷ್ಯನ ದೇಹವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ತನ್ನನ್ನೇ ತನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ಬಹಳ ವಿಸ್ಮಯಕಾರಿ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ನಾನು ವೈದ್ಯಕೀಯ ಓಕೆ. ನೀವು ಬಾಲ್ಯ ದಿನಗಳನ್ನ ಸ್ವಲ್ಪ ನಮಗೆ ಪರಿಚಯ ಮಾಡ್ಕೊಳ್ಳಿ. ಹೇಳಿದ್ರಿ ಸಾಲಿಗ್ರಾಮ ನಿಮ್ಮ ಊರು ಅಂತ. ತಂದೆ ತಾಯಿಯಲ್ಲ, ನಾನು ಒಂದು ರೈತ ಕುಟುಂಬದಿಂದ, ಮಧ್ಯಮ ವರ್ಗದ ರೈತ ಕುಟುಂಬದಿಂದ ಬಂದಂತ. ನಮ್ಮ ತಂದೆ ಇವತ್ತು ಕೂಡ ನೇಗಿಲು ಹಿಡಿದು ಹೊಲವನ್ನ ಉಳಿತಾರೆ. 2-3 ತಿಂಗಳಿಂದ ಅವರಿಗೆ 90 ವರ್ಷ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇದರಲ್ಲಿ ನಾನೇ ಮೊದಲನೇ ವಿದ್ಯಾವಂತ. ಆದರೆ ಏನೋ ದೈವಶಕ್ತಿಯ ಪರಿಣಾಮ, ಅದು ಏನೋ ಅತೀತ ಶಕ್ತಿಯ ಪ್ರಭಾವ ಏನೋ, ನನಗೆ ಮೊದಲಿನಿಂದನೂ ಕೂಡ ಪ್ರೈಮರಿ ಸ್ಕೂಲಿಂದನೂ ಕೂಡ ಒಂದು ಪ್ರತಿಭಾವಂತ ಶಕ್ತಿಯನ್ನು ನನಗೆ ದೈವದತ್ತವಾಗಿ ಬಂದಿತ್ತು. ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಆಗಿನ ಮಾಸ್ಟರ್ಗಳು ನಮ್ಮ ತಾಯಿ ಹೇಳ್ತಾ ಇದ್ರು, ನಿನ್ನ ತುಂಬ ಬುದ್ಧಿವಂತ ಆಗ್ತೀನಿ, ಒಂದು ದಿನ ಬಹಳ ದೊಡ್ಡ ನಾಯಿ ಆಗ್ತೀನಿ ಅಂತ ನಮ್ಮ ಮೇಷ್ಟ್ರುಗಳು ಹೇಳ್ತಾರೆ ಅಂತೇಳಿ ನನ್ನ ತಾಯಿಯವರು ಹೇಳ್ತಾರೆ. ಸೊ ಆವಾಗ ಆಗಲೂ ಅಷ್ಟೇ ನನಗೆ ಪ್ರಾಥಮಿಕ ಹಂತದಲ್ಲಿ ಕೂಡ ಒಳ್ಳೆಯ ಶಿಕ್ಷಣವನ್ನು ನಮ್ಮ ತಾಯಿ ತುಂಬ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ರು. ಭಾಳ ಎಚ್ಚರಿಕೆಯಿಂದ ನಮಗೆ ತುಂಟಾಟಗಳನ್ನು ತುಂಬ ತುಂಟ ಬಾಲ್ಯದಲ್ಲಿ ತುಂಬ ಹೆಸರು ಓದಗನಾಗಿ ಪ್ರಾಥಮಿಕ ಹಂತದಲ್ಲಿ, ಮಾಧ್ಯಮ ಹಂತದಲ್ಲಿ ಮತ್ತು ಪ್ರೌಢಶಾಲಾ ಹಂತದಲ್ಲಿ ನಾನು ಭಾಳ ಪ್ರತಿಭಾವಂತನಾಗಿ ಮುಂದೆ ಗುರುತಿಸ್ಕೊಂಡಿದ್ದೆ. ಸೊ ಹಾಗಾಗಿ ಅದೇ ರೀತಿ ತುಂಬ ತುಂಟತನ, ನಾನು ತುಂಬ ಏಟುಗಳನ್ನು ನಾನು ತಾಯಿಯಿಂದ. ಸೊ ಹೀಗಾಗಿ ನಾನು SSLC ನಲ್ಲಿ ಆಗಿನ ಕಾಲಕ್ಕೆ ಸಾಲಿಗ್ರಾಮದಲ್ಲಿ, ಆಗಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಶಿಕ್ಷಣ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಂಥ ಒಳ್ಳೊಳ್ಳೆ ಮೇಷ್ಟು ಇತ್ತು ಅಂತಂದರೆ, ಆಗಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಂ ಇದ್ದದ್ದು. ಸೊ ಇಂಗ್ಲೀಷ್ ಮೀಡಿಯಮ್ಮು ಭಾಳ ಉತ್ಕೃಷ್ಟ ಅಂತ ನಾನು ಹೇಳಲ್ಲ, ಆದರೆ
ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಎರಡಕ್ಕೂ ಕೂಡ ಸಮರ್ಥವಾದಂಥ ಅಧ್ಯಾಪಕರು ಇರ್ತಿದ್ರು. ಸಂಸ್ಕೃತ ಎರಡನೇ ಭಾಷೆಯಾಗಿ ಸಾಲಿಗ್ರಾಮದಲ್ಲಿತ್ತು. ನಾನು ಸಂಸ್ಕೃತವನ್ನು ಎರಡನೇ ಭಾಷೆಯಾಗಿ ಕಲಿತೆ. ಸೊ ನನಗೇನಾದ್ರು ಇವತ್ತು ಸಾಹಿತ್ಯದ ಬಗ್ಗೆ ನನಗೇನಾದರೂ ತುಂಬ ಆಸಕ್ತಿ ಬಂದಿರಬೇಕಾದ್ರೆ ನನ್ನ ಸಂಸ್ಕೃತದ ಹಿನ್ನೆಲೆ. ಸೊ ಸಂಸ್ಕೃತವನ್ನು ಕಲಿಸ್ತಕ್ಕಂಥ ಪಾಠಶಾಲೆಗಳು, ಆಮೇಲೆ ಹಿಂದಿ ಪಾಠಶಾಲೆಗಳು, ನಮ್ಮ ತಾಯಿ ನನ್ನನ್ನು ಅವೆಲ್ಲವಕ್ಕೂ ಕೂಡ ಪ್ರೇರೇಪಿಸಿದೆ. ಸೊ ಹೀಗಾಗಿ ಪ್ರಾರಂಭದ ದಿನಗಳಲ್ಲಿ ನನಗೆ ಸಾಹಿತ್ಯದ ಬಗ್ಗೆ ಒಂದು ರಘುವಂಶ, ಕಾಳಿದಾಸ ಇಂಥವರ ಸಾಹಿತ್ಯ, ಏನು ನೀತಿ ಶತಕ, ಇವೆಲ್ಲರೂ ಕೂಡ ಸಂಸ್ಕೃತದಲ್ಲಿ ಭಾಳ ಪರಿಣಾಮಕಾರಿ. ಸೊ ಆ ಒಂದು ನನಗೆ ಮೌಲ್ಯಾಧಾರವಾದಂಥ ವಿಚಾರಗಳ ಮೇಲೆ ಆಗಲೇ ಪರಿಣಾಮ ಬೀರಿತು. ಎಸ್ ಎಸ್ ಎಲ್ ಸಿನಲ್ಲಿ ನಮಗೆ ಮಾಸ್ಟರ್ಗಳು ತುಂಬ ಒಳ್ಳೆಯ ಮಾಸ್ಟರ್ಗಳು, ಭಾಳ ಪ್ರತಿಭಾವಂತನ ಕಂಡ್ರೆ ಅವ್ರ ಮನೆಯಲ್ಲಿ ಅವರು ನಮಗೆ ಊಟ ಆಗ್ತಾ ಇದೆ. ಕೆ ಎಸ್ ಉಗ್ರಾವಂತ ಅಂತೇಳಿ ಒಬ್ಬ ಮಿನಿಸ್ಟ್ರಿಗಳು ಭಾಳ ಒಳ್ಳೆಯ ಟೀಚರು, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿಗೆ ತುಂಬ ಒಳ್ಳೆಯ ಟೀಚರ್. ನನ್ನನ್ನು ಮನೆಯ ಮಗನನ್ನಾಗಿ ಅವರ ಮನೆಯಲ್ಲೇ ಇಟ್ಕೊಂಡಿದ್ರು. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲ ಆಗಲಿ. ಇವರೆಲ್ಲರೂ ಬ್ರಾಹ್ಮಣರನ್ನ ಕೆಲವರು ಬೈತಾರೆ, ಹಾಗೆ ಈಗಾಗಲೇ ಕಾಲದಲ್ಲಿ ಅವರು ಬ್ರಾಹ್ಮಣರನ್ನು ಕೂಡ ನಾನು ವಿಶ್ವಂತರದಿಂದ ಬಂದಿದ್ದವರು ಎಂದೂ ಕೂಡ ಅವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ನಮ್ಮ ಮನೆಯ ಮಗನಾಗಿಟ್ಕೊಂಡು ನಮ್ಮ ಮನೆಗೆ ಕಳಿಸ್ತೀನಿ. ಸೊ ಹೀಗೆ ಎಸ್ ಎಸ್ ಎಲ್ ಸಿನಲ್ಲಿ ನಾನು ಭಾಳ ಒಳ್ಳೆಯ ಮನೆ, ಆವತ್ತಿನ ಕಾಲಕ್ಕೆ 20ನೇ ರ್ಯಾಂಕನ್ನು ಸಾಲಿಗ್ರಾಮದಲ್ಲಿ ನಾನು ಪಡ್ಕೊಂಡೆ. ಪಠ್ಯ ಪ್ರವರ್ತನೆಗಳು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಪರಿಸರ ಶಿಸ್ತು, ಶಿಸ್ತಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅವ್ರನ್ನ ದಿನಗಳಲ್ಲಿ. ಸೊ ಇಂಗ್ಲೀಷು ಉಕ್ಕಿನ ಕಡಲೆ ಅಂತ ಏನು ಆ ಗ್ರಾಮೀಣ ಪ್ರದೇಶದಲ್ಲಿತ್ತೋ ಅಂಥ ಸಂದರ್ಭಗಳು ಇರಲಿಲ್ಲ. ಇವತ್ತು ನಾವು ಇಂಗ್ಲೀಷ್ ಚೇಂಜ್ ಮಾಡಿದ್ರೆ ಮೇಷ್ಟ್ರಿಗಳನ್ನು ಪಟ್ಟಣದಲ್ಲೇ ಸಿಗೋದು ಕಷ್ಟ. ಸೊ ಆಗಿನ ಕಾಲಕ್ಕೆ ಎಂತೆಂಥ ಒಳ್ಳೆಯ ಟೀಚರ್ಸ್ ಇಂಗ್ಲೀಷ್ ಟೀಚರ್ಗಳಲ್ಲಿ ಇದ್ದರು ಅಂತಂದರೆ ನನಗೆ ಆಗಿನ ಕಾಲಕ್ಕೆ ಇಂಗ್ಲೀಷ್ನಲ್ಲಿ ಎಸ್ ಎಸ್ ಎಲ್ ಸಿನಲ್ಲಿ ನಾನು 88 ಮಾರ್ಕ್ಸ್ ತೆಗೆದೆ. ಸೊ ಮ್ಯಾಥಮೆಟಿಕ್ಸ್ 99 ಮಾರ್ಕ್ಸ್. ಈಗ ಎಲ್ಲ ಥರ ಫೆಸಿಲಿಟಿ ಇದ್ರೂ ಅಷ್ಟು ಮಾರ್ಕ್ಸ್ ತೆಗೆಯೋಕ್ಕಾಗ ಆಗ ಆಗಿನ ಕಾಲದ್ದು ಎಲ್ಲ ನಮಗೆ ಅವಾಗ ಬಿಡಿ ಅವಾಗೆಲ್ಲ ಎಸ್ ಎ ಟೈಪ್ಗಳು ಕ್ವಶನ್ಗಳು ಈಗಲೇ ಟಿಕ್ ಮಾಡ್ಕೊಳ್ಳೋದು. ನೀತಿ ಶಿಕ್ಷಣಕ್ಕೆ ತುಂಬ ಒತ್ತಿತ್ತು ಅವಾಗ. ಪಂಚತಂತ್ರ ಕಥೆಗಳು ಕನ್ನಡದಲ್ಲಿ ಕನ್ನಡವನ್ನು ಮೊದಲನೇ ಭಾಷೆಯಾಗಿ ಕಲಿಸ್ತಾ ಇದ್ರು. ಸೊ ಹಿಂದಿನೂ ಕೂಡ ಆಯಿತು, ಮೂರು ಭಾಷೆಗಳನ್ನ ಕಲಿತೆ ನಾನು, ಒಂದು ಕನ್ನಡ, ಒಂದು ಹಿಂದಿ, ಸಂಸ್ಕೃತ. ಹಿಂದಿಲೂ ಅಷ್ಟೇ ಕಬೀರ್ ದಾಸನ ಪದ್ಯಗಳು ಇವೆಲ್ಲವನ್ನೂ ಕೂಡ ನಮಗೆ ಹಿಂದಿ ಮೇಷ್ಟ್ರು ರಾಮಕೃಷ್ಣ ಜಯಸಂತ ಹೋಗಿದ್ದರು. ಭಾಳ ಪರಿಣಾಮಕಾರಿಯಾಗಿ ಹಿಂದಿ ಪಾಠವನ್ನು ಮಾಡ್ತಾಯಿದ್ರು. ಹೀಗಾಗಿ ಆಗಿನ ಕಾಲದ ಶಿಕ್ಷಣದಲ್ಲಿ ವಿಜ್ಞಾನದ ಜೊತೆಗೆ ಬದುಕನ್ನು ಕಲಿಸ್ತಕ್ಕಂಥ, ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಒಂದು ನೀತಿ ಪಾಠಗಳು ತುಂಬ ಚೆನ್ನಾಗಿತ್ತು. ಅನುಮಾನವೇ ಇಲ್ಲ. ಆಗಿನ ದಿನದಲ್ಲಿ ಬಂದಂಥ ಭದ್ರವಾದ ಬುನಾದಿ, ನಮ್ಮ ತಾಯಿಯ ಮಾರ್ಗದರ್ಶನ, ನನಗೆ ಒಂದು ಭದ್ರವಾದಂಥ ಒಂದು ಮೌಲ್ಯಾಧಾರಿತವಾದಂಥ ಬದುಕನ್ನು ಮಾಡಲಿಕ್ಕೆ ಭದ್ರವಾದ ಬುನಾದಿ. ಸರ್, ನೀವು ಸ್ಕೂಲಲ್ಲಿ ಹೇಳಿದ್ರಿ ತೋಟತನ ಆಗಿತ್ತು ಮತ್ತು ಆಗಿ ಒಂದು ಶಿಕ್ಷಣ ತುಂಬ ಚೆನ್ನಾಗಿತ್ತು, ಅವಾಗ ಏನಾದರೂ ಅನಿಸುತ್ತೆ ನಾನು ಡಾಕ್ಟರ್ ಆಗಬೇಕು? ಅಥವಾ ಚಿಕ್ಕ ಮಕ್ಕಳಲ್ಲಿ ಎಲ್ಲರೂ ಕೇಳ್ತಾರೆ ನೀನು ಉದ್ದ ಆದಮೇಲೆ ಅಥವಾ ದೊಡ್ಡವನಾದ್ಮೇಲೆ ಏನಾಗಬೇಕು ಅಂದಾಗ ನಿಮ್ಮನ್ನು ಯಾರತ್ರ ಪ್ರಶ್ನೆ ಕೇಳಿದಾಗ ಏನು? ಯಾರು ಈ ಪ್ರಶ್ನೆ ಕೇಳ್ತೀನಿ, ಚೆನ್ನಾಗಿ ಓದಬೇಕು, ಜ್ಞಾನ ಪುಸ್ತಕದಲ್ಲಿ ಏನಿದೆ ವಿಚಾರಗಳನ್ನ ತಿಳ್ಕೊಬೇಕು, ಅಷ್ಟು ಬಿಟ್ಟರೆ ನಾನು ಡಾಕ್ಟರ್ ಆಗಬೇಕು ಎಸ್ ಎಸ್ ಎಲ್ ಸಿವರೆಗೂ ನಾನು ಏನಾಗಬೇಕು ಅಂತ ನನ್ನದು ಪಿ ಯು ಸಿವರೆಗೂ ಕೂಡ ನಾನು ಏನಾಗಬೇಕು ಅನ್ನೋದ್ರ ಬಗ್ಗೆ ನನಗೆ ಯಾವ ಜ್ಞಾನವೇ ಇರಲಿಲ್ಲ. ಪಿ ಯು ಸಿ ಆಗಲಿ ಈಗಲಿ ಪಿ ಸಿ ಬಿನೇ ಬೇರೆ, ಪಿ ಸಿ ಎಂ ಬಿ ಬೇರೆ ಇರಲಿಲ್ಲ, ಪಿ ಸಿ ಎಂ ಬಿ ಎರಡನ್ನೂ ಕೂಡ ಇತ್ತು. ಸೊ ಹೀಗಾಗಿ ಪಿ ಸಿ ಪಿ ಯು ಸಿ ಆದಮೇಲೆ ನೀವು ನಿಮ್ಮ ದಾರಿಯನ್ನು ಭವಿಷ್ಯದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಲ್ಲಿಯವರೆಗೆ ನನಗೆ ಯಾವ ವಿಧವಾದಂಥ ಆಲೋಚನೆಗಳು ಇರಲಿಲ್ಲ. ಚೆನ್ನಾಗಿ ಓದಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅದು ಬಿಟ್ಟು ಇನ್ನೇನು ಇರಲಿಲ್ಲ. ಪಿ ಯು ಸಿ ನಾನು ಪಾಸ್ ಮಾಡಿದ ನಂತರ ನಾನೇನಾಗಬೇಕು ಅಂತ ಅನ್ನೋದು ಆವಾಗ ಜಿಜ್ಞಾಸೆ ಪ್ರಾರಂಭ ಆಯಿತು. ನನಗೆ ಮ್ಯಾಥಮೆಟಿಕ್ಸ್ ಅಂತಂದರೆ ತುಂಬ ಇಷ್ಟ. ನನಗೇನೋ ಬಂದರೆ ನನಗೆ ಎಷ್ಟು 99 ಬಂದಿದೆ, ಪಿ ಯು ಸಿನಲ್ಲಿ ನಾನು 90 ಮ್ಯಾಥಮೆಟಿಕ್ಸ್ ಅಂತ. ಸೊ ನನಗೆ ಬಯಾಲಜಿ ಅಂತಂದರೆ ಚಿತ್ರಗಳ ಬಿಡಿಸೋದು ಅಂದರೆ ನನಗೆ ಅಷ್ಟು ಆಸಕ್ತಿ ಇಲ್ಲ. ಹೀಗಾಗಿ ನಾನು
ಬಂದಾಗ ನಾನು ಅವಾಗ ಯೋಚನೆ ಮಾಡಿದೆ. ಅವಾಗ ಇವಾಗ ಪಿ ಸಿ ಎಂ ಬಿ ಇರಲಿಲ್ಲ, ಅವಾಗ ಪಿ ಸಿ ಬಿ ಮತ್ತು ಪಿ ಸಿ ಎಂ ಬೇರೆ ಬೇರೆ ಇತ್ತು ಅವಾಗ. ಅವಾಗ ಬೇರೆ ಬೇರೆ ಇತ್ತು. ಅಲ್ಲ, ಪಿ ಯು ಸಿಲೇ ನೀವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಬೇಕಾಗಿತ್ತು. ಆಗ ನನಗೆ ನಮ್ಮ ಮನೆಯಲ್ಲ ನೀನು ಡಾಕ್ಟರ್ ಆಗಬೇಕು, ಏಕೆಂದರೆ ನಮ್ಮ ಊರಿನಲ್ಲಿ ಒಬ್ಬರು ಡಾಕ್ಟರ್ ಜೀವೇಂದ್ರ ಕುಮಾರ್ ಅಂತ ಇದ್ದರು, ಭಾಳ ಆಗದ ಕಾಲಕ್ಕೆ ಭಾಳ ಒಳ್ಳೆ ದೊಡ್ಡ ಸರ್ಜನ್ ಅವರು, ಅವರಾಗಿ ನೀನು ಡಾಕ್ಟರ್ ಆಗಬೇಕು ಅಂತಂದ್ರೆ ನಮ್ಮ ತಾತ ಅವರ ಅಪೇಕ್ಷೆ. ಸೊ ಆಗ ನನಗೆ ಇಷ್ಟೊಂದು ಮುಂದಿನ ದಿನಗಳನ್ನು ಆಲೋಚನೆ ಮಾಡುವಷ್ಟು ನನಗೆ ಮನಸ್ಸು ಬೆಳೆದಿರಲಿಲ್ಲ. ಸೊ ನೀನು ಡಾಕ್ಟರ್ ಆಗಬೇಕು ಅಂತಂದ್ರು, ಡಾಕ್ಟರ್ ಆಗ್ತಾ ಇದ್ದಂಗೆ ಆಗ ಅವ್ರು ಹೇಳಿದ್ರು ನಾನು ಡಾಕ್ಟರ್ ಆಗಬೇಕು ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ಹೌದಾ, ಡಾಕ್ಟರ್ ಆಗಿದ್ರೆ ನಾನು ಮನುಷ್ಯನನ್ನು ತಿಳ್ಕೊಬೋದಲ್ಲ, ನನ್ನನ್ನು ನಾನು ಒಳಗಡೆ ಏನಿದೆ ಅಂತ ನಾನು ಖಂಡಿತ ನೋಡ್ಬೋದಲ್ಲ ಅನ್ನೋದೊಂದು ಕುತೂಹಲ ಅವಾಗ ಡೆವಲಪ್ಪಾಯಿತು. ಸೊ ಹಾಗಾಗಿ ನಾನು ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಪಿ ಸಿ ಬಿ ತೆಗೆದುಕೊಂಡೆ. ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಆಗ 70% ಬಂದಿತ್ತು. ಅವಾಗ ಸಿ ಇ ಟಿ ಗಿ ಟಿ ಅವರು ಪಿ ಯು ಸಿ ಮಾರ್ಕ್ಸ್ಗಳ ಆಧಾರದ ಮೇಲೆ ಅವಾಗ ಸಿಕ್ಕೊಂಡೆ. ನಾನು ಮೈಸೂರು ವೈದ್ಯಕೀಯ ಕಾಲೇಜು ನನಗೆ ಮೈಸೂರು ಯೂನಿವರ್ಸಿಟಿ ನಮ್ಮ ಮೈಸೂರಿನ ವೈದ್ಯಕೀಯ ಕಾಲೇಜಲ್ಲಿ ಮುಗಿಸಿದ್ರಿ. ಆ ಒಂದು ಜರ್ನಿ ನನ್ನ ಜೊತೆ ಅವಾಗ ಮೈಸೂರು ವೈದ್ಯಕೀಯ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರಲಿಲ್ಲ, ಮೈಸೂರು ವೈದ್ಯಕೀಯ ಕಾಲೇಜು ಮೈಸೂರು ಯೂನಿವರ್ಸಿಟಿ ಜೊತೆ ಈ ಅದು ಆಡಳಿತಿತ್ತು. ಆಗಿನ ಕಾಲಕ್ಕೆ ತುಂಬ ಒಳ್ಳೆಯ ಬೋಧಕರಿದ್ದರು. ಮೈಸೂರು ವೈದ್ಯಕೀಯ ಕಾಲೇಜು ಅಂದರೆ ಇಡೀ ಪ್ರಪಂಚದಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದಂತಹ ಕಾಲೇಜು, ಅಲ್ಲಿ ವಿದ್ಯಾರ್ಥಿ ಆಗೋದೇ ಒಂದು ಪುಣ್ಯ. ಸೊ ಆ ರೀತಿಯ ಭಾವನೆ ಇವತ್ತು ಇದೆ. ಮೈಸೂರು ವೈದ್ಯಕೀಯ ಕಾಲೇಜಿನಿಂದ ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ವೈದ್ಯರುಗಳು, ತುಂಬಾ ಪ್ರಖ್ಯಾತ ವೈದ್ಯರುಗಳು ತಯಾರಾಗಿದ್ದಾರೆ. ಎಲ್ಲ ರಾಷ್ಟ್ರದ ಪ್ರಪಂಚದ ಎಲ್ಲೆಡೆ ಹರಡಿಕೊಂಡಿದ್ದಾರೆ ವೈದ್ಯರು. ಹೀಗಾಗಿ ಅವತ್ತಿನ ಕಾಲಕ್ಕೆ ಮೈಸೂರು ಮಹಾರಾಜರು ಸ್ಥಾಪನೆ ಮಾಡುವಂತಹ ಮೈಸೂರು ವೈದ್ಯಕೀಯ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮವಾದಂತಹ ಮೈಸೂರು ಸೊ ಹೀಗಾಗಿ ಮೈಸೂರು ವೈದ್ಯಕೀಯ ಕಾಲೇಜಲ್ಲಿ ಸೇರಿಸಿದ್ದ ನನ್ನ ಪುಣ್ಯ. ಸೊ ಅಲ್ಲಿ ಭಾಳ ಒಳ್ಳೆಯ ಟೀಚರ್ಗಳಿದ್ದರು. ಆಗಿನ ಕಾಲಕ್ಕೆ ನನಗೆ ಬಹಳ ಕುತೂಹಲವಾದಂತಂದರೆ ಮನುಷ್ಯನ ದೇಹವನ್ನು ಡಿಸೆಕ್ಟ್ ಮಾಡ್ತಾ ಇರುವಾಗ ಅವನ ಹೃದಯ, ಅವನ ಮೆದುಳು, ಅವನ ಮೂತ್ರಜನಕಾಂಗ ಇವೆಲ್ಲವನ್ನು ಒಂದೊಂದನ್ನು ಕೂಡ ಬಿಚ್ಚಿ 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 ನೋಡ್ತಾ ಇರುವಾಗ ನೀವು ಅಂಗಶಾಸ್ತ್ರ ಅಂತ ಇಲಾಖೆ ಇದೆ ಅನಾಟಮಿ. ಸೊ ಅದರಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಅಂಗಾಂಗವನ್ನು ಕುಯ್ದು ಕುಯ್ದು ತೋರಿಸ್ತಾರೆ, ನಾವೇ ಕುಯ್ಬೇಕು. ಸೊ ಆಗ ಒಂದು ರೋಮಾಂಚನಕಾರಿ ಅಂತ ಅನುಭವ ಈ ದೇಹವನ್ನು ಅರ್ಥ ಮಾಡ್ಕೊಳ್ಳೋದು. ನಂತರ ಕ್ಲಿನಿಕಲ್ ಸೈಡಿಗೆ ಬಂದಾಗ ನಮಗೆ ಡಾಕ್ಟರ್ ಎಂ ರಾಮ್ ಶೆಟ್ಟಿ, ಡಾಕ್ಟರ್ ಜಾಧವ್, ಡಾಕ್ಟರ್ ಎಂ ಎ ಗೋವಿಂದಪ್ಪ ಇಂತಹ ಬಹಳ ಡಾಕ್ಟರ್ ಆರೈತೆ ಡಾಕ್ಟರ್ ಎನ್ ಗಿರಿಗೌಡ ಇಂಥ ಎಲ್ಲ ದೊಡ್ಡ ಜ್ಞಾನ ಭಂಡಾರವನ್ನೇ ಕಲಿಸ್ಕೊಂಡಿದ್ದಂಥ ಬಂಧುಗಳಿಂದ ಅವರು ಎಲ್ಲರನ್ನು ಕೂಡ ಬಹಳ ನೋಡಿ. ಅವರು ಆಗಿನ ಕಾಲದ ವೈದ್ಯಕೀಯ ಶಿಕ್ಷಣ ಹೇಗಿತ್ತು ಅಂತಂದರೆ ಒಬ್ಬ ಮಿನಿಸ್ಟ್ರು ಕೇವಲ ಅವನಿಗೆ ವೈದ್ಯಕೀಯವನ್ನೇ ಬೋಧಿಸ್ತಾ ಇದ್ದರು, ಅವನ ಮನುಷ್ಯತ್ವ ಹೇಗೆ, ರೋಗಿಗಳನ್ನು ಹೇಗೆ ಮಾತನಾಡಿಸಬೇಕು, ರೋಗಿಗಳಿಗೆ ಸ್ಪಂದನೆ ಆಗಿರಬೇಕು. ನಾವು ಅದನ್ನು ಕ್ಲಿನಿಕಲ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದರೆ ಹಾಸಿಗೆ ಪಕ್ಕದ ಬೋಧನೆ. ಹೇಗೆ ಹಾಸಿಗೆ ಪಕ್ಕದಲ್ಲಿ ರೋಗಿಯನ್ನು ಮಲಗಿಸಿ ಅವನನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ನೋಡಿ, ಒಬ್ಬ ವೈದ್ಯರಿಗೆ ಒಂದು ರೋಗಿಯ ದೇಹ ಮತ್ತು ಒಬ್ಬ ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಮುಟ್ತಕ್ಕಂಥ ಅಧಿಕೃತವಾಗಿ ಪರ್ಮಿಷನ್ ಇರೋದು ವೈದ್ಯರು ಮಾತ್ರ. ಮನಸ್ಸನ್ನು ಯಾರು ಬೇಕಾದ್ರೆ ಮುಟ್ಬೋದು, ಕೌನ್ಸಿಲರ್ಸ್ಗಳನ್ನ ಮುಟ್ಬೋದು, ಯಾರದೇ ದೇಹವನ್ನು ಮುಟ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು, ದೇಹ ಮನಸ್ಸು ಎರಡನ್ನೂ ತಿಳ್ಕೊಳ್ತಕ್ಕಂಥ ಮುಟ್ತಕ್ಕಂಥ ಅಧಿಕಾರ ವೈದ್ಯರು. ಇದು ಬಹಳ ಶ್ರೇಷ್ಠವಾದಂತಹ ಪ್ರೊಫೆಷನ್. ಸೊ ಹೀಗೆ ನಮಗೆ ಬಹಳ ಒಳ್ಳೆಯ ಡಾಕ್ಟರ್ ಎಂ ರಾಮ್ ಶೆಟ್ಟಿ ಅಂತ ಹೇಳಿದ್ರು. ಅವರು ಈಗ ನೋಡಿ ಈಗಿನ ಕಾಲದಲ್ಲಿ ಸಿ ಟಿ ಇದೆ, ಎಮ್ ಆರ್ ಐ ಇದೆ, ಇದೆ, ಇವ್ಯಾವ ರೋಗ ಪತ್ತೆ ವಿಧಾನಗಳು ಆ ಕಾಲದಲ್ಲಿ ಇರಲಿಲ್ಲ. ಕಾರ್ಡಿಯಾಲಜಿ ಅಂತಂದ್ರೆ ನಮ್ಗೆ ಇದ್ದಿದ್ದು ಒಂದು ಸ್ಟೆಥೋಸ್ಕೋಪ್, ಒಂದು ಇ ಸಿ ಜಿ, ಇವೆರಡರಲ್ಲೇ ಏನು ಅಂತ ಕಂಡುಹಿಡಿದ ಎರಡರಲ್ಲಿ. ಈಗ ಆಂಜಿಯೋಗ್ರಾಮು, ಪೆಟ್ ಸ್ಕ್ಯಾನು, ಬೇಕಾದಷ್ಟು
ಸವಲತ್ತುಗಳು ಅತ್ಯಾಧುನಿಕ ಸವಲತ್ತುಗಳು ಬಂದಿದ್ದಾವೆ. ಇವೆಲ್ಲವುಗಳು ಇಲ್ಲದಂಥ ಕಾಲದಲ್ಲೂ ಕೂಡ ನಾವು ರೋಗಿಗಳನ್ನು ಬಹಳ ಅತ್ಯುನ್ನತವಾದಂಥ ಮಟ್ಟದಲ್ಲೇ ನಾವು ಗುಣಮುಖ ಪಡಿಸ್ತಾ ಇದ್ದಂಥ ಆ ಕಾಲ. ಆ ಕಾಲದಲ್ಲಿ ಒಂದು ಕೌಶಲ್ಯತೆ, ಒಂದು ವೈದ್ಯಕೀಯ ಕೌಶಲ್ಯತೆ ಇದೆಯಲ್ಲ, ಅದು ವೈದ್ಯಕೀಯ ವೈದ್ಯರಲ್ಲಿ ತುಂಬ ಅತ್ಯುನ್ನತ ಮಟ್ಟದಲ್ಲಿತ್ತು. ಸರ್, ಈ ಮಧ್ಯದಲ್ಲಿ ಒಂದು ಕ್ವೆಶ್ಚನ್ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ MBBS ಓದ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಕಷ್ಟಕರವಾಗಿರೋದು. ಈಗ ಕೆಲವರು ಬ್ಲಡ್ನೆಲ್ಲ ನೋಡಿದ ತಕ್ಷಣ ಸುಸ್ತಾಗಿ ಬಿದ್ದು ಹೋಗ್ತಾರೆ, ಅಥವಾ ಈ ಇದು ಬೇಕಿತ್ತ ನನಗೆ ಈ ಪ್ರೊಫೆಷನ್ ಅನ್ನೋ ತರ ಏನಾದ್ರು. ನನಗೆ ಯಾವ ವಿಧವಾದಂತ ಅದನ್ನ ಆಗಲಿಲ್ಲ. ನನಗೆ ವೈದ್ಯಕೀಯ ಗ್ರಹದಲ್ಲಿ ಬಹಳ ಕುತೂಹಲ, ಒಂದನ್ನ ತಿಳ್ಕೊಂಡ್ಮೇಲೆ ಇನ್ನೊಂದು. ನೋಡಿ, ಈ ಇದು ಬಹಳ ಮನುಷ್ಯನ ದೇಹನೇ ವಿಸ್ಮಯ. ಈ ದೇಹವನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋದಾಗಿಲ್ಲ, ಯಾರಿಂದನೂ ಅರ್ಥ ಮಾಡ್ಕೊಳ್ಳೋದಾಗಿಲ್ಲ. ಗೊತ್ತಿರೋ ವಿಚಾರಗಳಿಗಿಂತ ಗೊತ್ತಿರದಿರತಕ್ಕಂಥ ವಿಚಾರಗಳೇ ಜಾಸ್ತಿ. ಅದರ ಕೂಡ ಮನುಷ್ಯನ ಮನಸ್ಸಿದೆಯಲ್ಲ, ಮನಸ್ಸನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ. ಸೊ ಹೀಗಾಗಿ ಈ ಒಂದು ಈ ಬಹಳ ಒಂದು ಕುತೂಹಲಕರವಾದ ವಿಚಾರಗಳು ಇನ್ನೂ ಕೂಡ ಬೆಳೆಸಲಾಗದಂಥ ಕಗ್ಗಂಟುಗಳು ಬೇಕಾದಷ್ಟು ಇದ್ದಾವೆ. ಹೀಗಾಗಿ ಇಲ್ಲಿ ಅಂತಿಮ ಅನ್ನೋದು ಇನ್ನೂ ನಿರ್ಣಯ ಆಗಿಲ್ಲ. ಯಾವುದು ಅಂತಿಮವಾಗಿಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ಪಾಸಿಬಿಲಿಟೀಸ್ ಅಂಡ್ ಪ್ರಾಬಬಿಲಿಟೀಸ್ ಅನ್ನ ಇಟ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಅಂತಿಮ ಇದೇ ಅಂತಿಮ ಅಂತ ಹೇಳಲಿಕ್ಕೆ ಇನ್ನೂ ಮನುಷ್ಯನ ದೇಹದ ರಚನೆಯಲ್ಲೂ ಸಾಧ್ಯ ಆಗಿಲ್ಲ, ಅವನ ಕ್ರಿಯೆಯಲ್ಲೂ ಸಾಧ್ಯ ಆಗಿಲ್ಲ, ರೋಗಗಳ ವಿಚಾರದಲ್ಲೂ ಕೂಡ ಸಾಧ್ಯ ಆಗಿಲ್ಲ, ಚಿಕಿತ್ಸೆಗಳಲ್ಲಂತೂ ಸಾಧ್ಯನೇ ಆಗಿಲ್ಲ. ಸೊ ಹೀಗಾಗಿ ನನಗೆ ಯಾವತ್ತೂ ಕೂಡ ಆಗಿಸ್ತಿಲ್ಲ. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ತುಂಬ ಪರಿಶ್ರಮ ಬೇಕು. ವೈದ್ಯಕೀಯ ವಿದ್ಯಾರ್ಥಿಗಳಂತೂ ತುಂಬ ಕಷ್ಟಪಡ್ತಾರೆ. ಬೇರೆ ವಿದ್ಯಾರ್ಥಿಗಳ ಸಂಬಂಧ ಪಡೆಯುವಂಥ ತಪಸ್ಸು, ಯಾಕೆಂದರೆ ತುಂಬ ಆಳವಾದಂಥ ವಿಸ್ತಾರವಾದಂಥ ಜ್ಞಾನ ಇದೆ. ಸೊ ಇಲ್ಲಿ ಇದನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ ದಿನಕ್ಕೆ ನೀವು 16-18 ಗಂಟೆಗಳ ಕಾಲ ಅಧ್ಯಯನ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳಿಂದ. ಇವತ್ತೂ ಕೂಡ ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತವೆ, ಅವೆಲ್ಲವನ್ನೂ ಅಪ್ಡೇಟ್ ಮಾಡ್ಕೊಳ್ಬೇಕು, ಅಪ್ಡೇಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇನ್ನು ಒಂದು ಒಬ್ಬ ವೈದ್ಯ ಮನುಷ್ಯನ ಜೀವನದ ಜೊತೆ ಆಟ ಆಡ್ತಾ ಇರ್ತಾನೆ, ಅವನ ಜೀವವನ್ನು ಒಪ್ಪಿಸ್ತಾನೆ. ಒಬ್ಬ ರೋಗಿ ಬಂದು ಅವನು ಎಲ್ಲ ಬಟ್ಟೆಯನ್ನು ಬಿಚ್ಚಿ ಮಲಗೋದ್ರೆ ಮಲಗಿಬಿಟ್ಟು ಎಂಥವರೇ ಆಗಲಿ ಅವನು ಸರೆಂಡರ್ ಆಗ್ತಾನೆ ವೈದ್ಯನಿಗೆ. ಅವ್ರು ಏನೇ ಹೇಳಿದ್ರು, ಯಾರು ಹೇಳಿದ್ರೆ ತಂದೆ ತಾಯಿಗಳ ಮಾತು ಕೇಳದೆ ಇದ್ರು ವೈದ್ಯರ ಮಾತು ಕೇಳ್ತಾರೆ. ಹಾಗೆ ಅಷ್ಟೊಂದು ನಂಬಿಕೆ, ಅಷ್ಟೊಂದು ವಿಶ್ವಾಸ ಇರ್ತಕ್ಕಂಥ ವೈದ್ಯರೊಳಗೆ ಸಂಬಂಧ ಇದೆಯಲ್ಲ, ಇದು ಬಹಳ ಪವಿತ್ರವಾದಂಥದ್ದು. ಸೊ ಇವೆಲ್ಲವನ್ನ ಒಂದು ಒಟ್ಟಾರೆ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತು ಏನಾಗಿದೆ ಅಂತಂದರೆ ಈ ಕೆಲವರಲ್ಲಿ ಏನಾಗಿದೆ, ಅವರು ಯಾರು ಸೋಮೇರಿಗಳಾಗ್ತಾರೋ, ಯಾರು ಜೀವನವನ್ನು ಭಾಳ ಆರಾಮಾಗಿ ಕಳೀಬೇಕು ಅಂತ ನಾನು ಮನಸ್ಸಿರ್ತಾರೋ ಅಂಥವರು ವೈದ್ಯರು ಒಳ್ಳೆ ವೈದ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತುಂಬ ತ್ಯಾಗ ಬೇಕು ಮತ್ತು ಮನುಷ್ಯನನ್ನ ಬಗ್ಗೆ ಪ್ರೀತಿ ಇರುವಂಥರಾಗಬೇಕು. ಮಾನವ ದೇಹದ ಅನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಕುತೂಹಲ ಇರ್ತಕ್ಕಂಥವ್ರಿಗೆ ಮಾತ್ರ ಇದು ಸಂತೋಷವಾಗಿ ಪರಿಗಣಿಸುತ್ತೆ. ಇಲ್ಲದೇ ಇದ್ರೆ ಇದು ಕಷ್ಟಕರ ಅಂತ. ಸರ್, ನಿಮ್ಮ ಒಂದು MBBS ಜರ್ನಿಯಲ್ಲಿ ನಿಮಗೆ ನನ್ನ ಈ MBBS ಜರ್ನಿ ಅಂದ ತಕ್ಷಣ ಒಂದು ನೆನಪಾಗೋದು ಅಂತಂದ್ರೆ ಏನು? ನೋಡಿ, MBBS ನನಗೆ ನೆನಪಾಗುತ್ತೆ ಅಂದರೆ ಅವತ್ತಿನ ಬೋಧಕರು. ನನಗೆ ನಾನು ಕೂಡ 15 ವರ್ಷಗಳ ಕಾಲ ಬೋಧಕ, 20 ವರ್ಷಗಳ ಕಾಲ ಬೋಧಕನಾಗಿ ಕೆಲಸ ಮಾಡಿದೆ. ಈಗಿನ ಬೋಧಕರುಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಅವತ್ತು ಇದ್ದಂಥ ಬೋಧಕರು ಅವತ್ತು ಅದು ಬಹಳ ಇನ್ನೊಂದು ಕ್ಲಿನಿಕಲ್ ಮೆಡಿಸಿನ್ ಅಂದರೆ ಇದು ವಾಸ್ತವಿಕ ವೈದ್ಯಶಾಸ್ತ್ರ. ಅಂದರೆ ಕ್ಲಿನಿಕಲ್ ಮೆಡಿಸಿನ್ ಅಂತಂದರೆ ರೋಗಿ ಪಕ್ಕದಲ್ಲಿ ಇರ್ತಾರೆ, ನೀವು ತಕ್ಷಣ ನಿರ್ಧಾರ ತಗೋಬೇಕು, ನೀವೇ ಪರೀಕ್ಷೆ ಮಾಡಿ ಯಾವುದೇ ರೋಗ ಪತ್ತೆ ಪರೀಕ್ಷೆಗಳಿಂದನೇ ನಿಮ್ಮ ಒಂದು ಪರೀಕ್ಷೆಯಿಂದಲೇ ಕೂಡ ರೋಗವನ್ನು ಕಂಡುಹಿಡಿತಕ್ಕಂಥದ್ದು. ಹಾಸಿಗೆ ಪಕ್ಕದ ವೈದ್ಯಶಾಸ್ತ್ರವನ್ನು ಕೂಡ ಇದನ್ನು ಕರೀತಾರೆ ಕ್ಲಿನಿಕಲ್ ಮೆಡಿಸಿನ್. ಆ ಕ್ಲಿನಿಕಲ್ ಮೆಡಿಸಿನ್ನು ಬಹಳ ಕುತೂಹಲಕಾರಿಯಾದಂಥ, ಅದು ನನಗೆ ಬಹಳ ಪರಿಣಾಮಕಾರಿಯಾದಂಥ ಪರಿಣಾಮವನ್ನು ಹೇಳ್ತು. ಹಾಗಾಗಿ ನನಗೆ ಅವತ್ತಿನ ವೈದ್ಯರುಗಳು ಯಾವುದೇ ಕ್ಲಿನಿಕಲ್ ಮೆಡಿಸಿನನ್ನು ಎಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ರು ಅಂತಂದರೆ ಒಂದು ಸ್ಟೆಥಾಸ್ಕೋಪು, ಒಂದು ನೀ ಹ್ಯಾಮರ್ ಅಂತಂದರೆ ಇದು ಮಾಡ್ತಕ್ಕಂಥದ್ದು, ಆಮೇಲೆ ಆ ರೋಗಿಯ ಹೇಳಿಕೆ, ಅವರ ಸ್ಪರ್ಶ ಪರೀಕ್ಷೆ, ಇವುಗಳಿಂದನೇ ಕಾಯಿಲೆಗಳನ್ನ ಕಂಡಿದ್ದಾರೆ.
ಸೊ ಇದು ಬಹಳ ರೋಮಾಂಚನಕಾರಿಯಾದಂಥ ವಿಚಾರ. ನನ್ನ ಆವತ್ತಿನ ವೈದ್ಯಕೀಯ ದಿನಗಳಲ್ಲಿ ಆಮೇಲೆ ನನಗೆ ಬಹಳ ತೃಪ್ತಿ ಕೊಟ್ಟಿರುವಂತಂದರೆ ಆವತ್ತಿನ ನಾನು ವೈದ್ಯರಾಗಿದ್ದಾಗ ಬೋಧಕರು ಆವತ್ತಿನ ಬೋಧಕರು ಆವತ್ತಿನ ಒಂದು ವೈದ್ಯರೊಡ್ಡಿಯ ಸಂಬಂಧ. ಓಕೆ, ಯಾವ ಒಬ್ಬ ಬೋಧಕರು ನಿಮಗೆ ತುಂಬಾ ಇನ್ಸ್ಪೈರ್ ಆಗಿದ್ದು, ಇಲ್ಲ ನಾನು ಈ ಹಂತದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕು ಅಂತ ಇನ್ಸ್ಪೈರ್ ಆಗಿದ್ದಂಥ ಟೀಚರ್ ಯಾರು? ಡಾಕ್ಟರ್ ಎಂ ರಾಮ್ ಶೆಟ್ಟಿ ಅಂತೇಳಿ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು, ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಬಹಳ ಒಳ್ಳೆಯ ಬೋಧಕರು ಇದ್ರು. ಎಂ ರಾಮ್ ಜಾಧವ್, ಗೋವಿಂದಪ್ಪ, ಪಿ ಆರ್ ಸಿಂಧೆ ಇವೆಲ್ಲ ದೊಡ್ಡ ದೊಡ್ಡ ಗೌರವಗಳಲ್ಲಿ ಅವರೆಲ್ಲ ದೊಡ್ಡ ದೊಡ್ಡ ಹೆಸರುಗಳಿವೆ. ಆದರೂ ಕೂಡ ಒಂದು ಕ್ಲಿನಿಕಲ್ ಮೆಡಿಸಿನ್ನ ಬಹಳ ಕುತೂಹಲಕಾರಿಯಾಗಿ ಒಂಥರ ಕ್ಲಿನಿಕಲ್ ಮೆಡಿಸಿನ್ ಒಂಥರ ಪತ್ತೆದಾರಿ ಕಾದಂಬರಿ ಇದ್ದಾನೆ, ಒಂದು ಪತ್ತೆದಾರಿ ಕಾದಂಬರಿ ಇದ್ದಾನೆ. ನಿಮಗೆ ಕೊನೆಯ ದಿನದಲ್ಲೂ ಕೂಡ ಆ ಪತ್ತೆದಾರಿ ಕಾದಂಬರಿ ಓದುವಾಗ ಅದು ಕಾಯಿಲೆ ಕನ್ನಡಿಯಲ್ಲೂ ಹಾಗೇನೆ ಯಾರು ನೂರೆಂಟು ಸಂದರ್ಭಗಳು ಬಂದು ಹೋಗ್ತವೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವ ನೋವು ಅನ್ಸುತ್ತೆ ಇನ್ನೊಂದು ಸಿಗುತ್ತೆ ಇವನ್ನೆಲ್ಲ ಅನ್ಸುತ್ತೆ. ಹೀಗೆ ಒಂದು ಕಾಯಿಲೆಯನ್ನು ಪತ್ತೆ ಮಾಡೋದಿದೆಯಲ್ಲ, ಇದು ಕೂಡ ಒಂದು ಪತ್ತೆದಾರಿ ಕೆಲಸ. ಸೊ ಈ ಪತ್ತೆದಾರಿ ಕೆಲಸವನ್ನು ಸಮರ್ಥವಾಗಿ ಕುತೂಹಲಕರದಾಗಿ ಕುತೂಹಲಕರದಿಂದ ನಮಗೆ ಕಲಿಸಿದಂಥವರು ಡಾಕ್ಟರ್ ಎಂ ರಾಮ್ ಶೆಟ್ಟಿ ಅವರು. ನನ್ನ ಮೇಲೆ ಅವರು ಬಹಳ ತೀವ್ರವಾದಂಥ ಪ್ರಭಾವವನ್ನು ಬೀರಿದ್ರು. ನಾನು ಬೋಧಕನಾಗಿದ್ದಾಗ ಅದೇ ರೀತಿ ಅನುಕರಣೆ ಮಾಡಿಸ್ ಆಗಿ ಅದನ್ನೇ ನಾನು ಕೂಡ ಒಬ್ಬ ಉತ್ತಮ ಕ್ಲಿನಿಕಲ್ ಟೀಚರ್ ಅಂತೇಳಿ ನಾನು. ನಿಮ್ಮ ಮಾತಲ್ಲಿ ಜೊತೆಗೆ ಗೊತ್ತಾಯಿತು ನಿಮಗೆ ಸಾಹಿತ್ಯದಲ್ಲಿ ಒಲವು ಜಾಸ್ತಿ ಇದೆ ಅಂತ. ಅದ್ರ ಬಗ್ಗೆ ಒಂದೆರಡು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರಿ, ಹೇಗೆ ನಿಮಗೆ ಅದ್ರ ಬಗ್ಗೆ? ನಾನು 1981ರಲ್ಲೇ ಎಂ ಡಿ ಅನ್ನು ಮುಗಿಸ್ತೇನೆ, ಎಂ ಡಿ ಪಾಸ್ ಆಗಿ ಪಾಸ್ ಆದ ತಕ್ಷಣ ಇಲ್ಲಿ ಡಾಕ್ಟರ್ ಎಂ ಹರಿಸ್ವಾಮಿ ಅವರು ಅಂತೇಳಿ ಭಾಳ ಆಗಿನ ಕಾಲಕ್ಕೆ ಭಾಳ ದೊಡ್ಡ ಡಾಕ್ಟರ್ ಅವರಿಲ್ಲ ಲಿಂಪಿ ಅವರ ಸೈದರ್ ಕ್ಲಿನಿಕ್ ಇತ್ತು. ಅಲ್ಲಿ ನಾನು ಪ್ರಾಕ್ಟೀಸನ್ನ ಕನ್ಸಲ್ಟೇಷನ್ ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದೆ. ಹಾಗಾದಮೇಲೆ ನನಗೆ ಸಾಹಿತ್ಯ ವಲಯದವರ ಪರಿಚಯ ಆಯಿತು. ಆಗಿನ ಕಾಲಕ್ಕೆ ನನಗೆ ಕೆಂಪಾಚಾರ್ಯಂತ ಅವರು ಬರಹಗಾರರು, ಆಮೇಲೆ ಎನ್ನ ನೀಗೋಡ ಅಂತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಅವರು. ಆದ ನಂತರ ಸಿ ಪಿ ಕೆ ಮನೆಯ ವಸಂತ ಕುಮಾರ್ ಅವರು, ದೇಜೇಗೌ ನನಗೆ ಯಾವಾಗಲೂ ಕುವೆಂಪು ಅವರ ಪರಿಚಯ ಆಯಿತು. ನನಗೆ ಈ ವೈದ್ಯಕೀಯ ಕಾಲೇಜಿನಲ್ಲಿ ಹೆಲ್ತ್ ಡೆಫಿನೇಷನ್ ಇದೆ, ವಾಟ್ ಈಸ್ ಹೆಲ್ತ್ ಅಂತ. ಅದರಲ್ಲಿ ಹೆಲ್ತ್ ಇಸ್ ಎ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್, ನಾಟ್ ಮೀರ್ ಆಸ್ ಡಿಸೀಸ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ. ಆದರೆ ನಮ್ಮ ಬೋಧಕರು ಎಲ್ಲರೂ ಕೂಡ ಫಿಸಿ ದೈಹಿಕ ಆರೋಗ್ಯ ಅಂತ ಹೇಳ್ತಾ ಇದ್ರು, ಮಾನಸಿಕ ಆರೋಗ್ಯ ಹೇಳ್ತಾ ಇದ್ರು, ಸಾಮಾಜಿಕ ಹೇಳ್ತಾ ಇದ್ರು, ಸ್ಪಿರಿಚುವಲ್ ಅಂದರೆ ಅದಕ್ಕೆ ತಿಳಿಸ್ಕೊಡ್ತಾ ಇದ್ರು. ನನಗೆ ಅವತ್ತಿಂದ ಅನುಮಾನ ಅಷ್ಟು ಆಗಿದೆ, ಯಾಕೆ ಅವರು ಸ್ಪಿರಿಚುವಲ್ ಬಗ್ಗೆ ಏನು ಹೇಳ್ತಾ ಇದ್ರು? ಎಲ್ಲ ಪುಸ್ತಕಗಳನ್ನು ತರ್ಕಾಡ್ತಾ ಇದ್ರು, ಎಲ್ಲದೂ ಸಿಗ್ತಾ ಇಲ್ಲ. ಅವತ್ತಿನ ದಿನಗಳಲ್ಲಿ ನನಗೆ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ಏನು ಹೊಂದದ ಏನು ಅಂತ ತಿಳ್ಕೊಳ್ತಕ್ಕಂಥ ಕುತೂಹಲ ತುಂಬ ಪ್ರಾರಂಭ ಆಗಿದೆ. 30 ವರ್ಷಗಳ ಜರ್ನಿ ಆ ಒಂದು ಹಂತದಲ್ಲಿ ನಾನು ಕುವೆಂಪು ಅವರು ಆಧ್ಯಾತ್ಮದ ಕವಿ ಅಂತ ಹೇಳಿ ಭಾಳ ಇದಾಗಿದ್ರು. ಸೊ ಸಿ ಪಿ ಕೆ ಅವರು ಒಂದ್ಸರಿ ನನ್ನ ಕುವೆಂಪು ಅವರ ಜೊತೆ ಕರ್ಕೊಂಡೋಗಿ ನನ್ನ ಜೊತೆ ಮಾತಾಡಬೇಕು, ಆಧ್ಯಾತ್ಮ ಅಂದೇನು ಅಂತ ತಿಳ್ಕೊಬೇಕು ಅಂತೇಳಿ ಅವರು ಜೊತೆ ಸಂಪರ್ಕ ಬೆಳೆದರು. ಸೊ ಹಾಗಾಗಿ ಭಾಳ ಕಡೆ ಚರ್ಚೆ ಮಾಡ್ತಾ ಇದ್ದೀವಿ. ಅವರು ಸಾಹಿತ್ಯಿಕವಾಗಿ ಹೇಳ್ತಾ ಇದ್ರು, ಆದರೆ ವೈಜ್ಞಾನಿಕವಾಗಿ ನನ್ನೊಬ್ಬ ಡಾಕ್ಟರ್ ನನಗೆ ನನ್ನ ಭಾಷೆಯಲ್ಲೇ ಅರ್ಥ ಮಾಡ್ಕೋಬೇಕಲ್ಲ. ಸೊ ಹಾಗೆ ಚರ್ಚೆಗಳಾಗ್ತಾ ಇರೋದು, ಅವ್ರು ಹೇಳಿದ್ದು ನಮಗೆ ತಿಳಿಸ್ತಾ ಇರಲಿಲ್ಲ. ಹಾಗೆ ಕಪ್ಪೆಗೆ ಅವ್ರು ಒಂದೇ ಹೇಳಿದ್ರು, ಡಾಕ್ಟ್ರಿ ಅವ್ರು ಕೆಲಸ ಮಾಡಿ, ನೀವು ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಓದ್ರಿ, ನಿಮಗೆ ಅರ್ಥವಾಗುತ್ತೆ. ಸಮಯ ಮನೆ ಬಿಟ್ಟು ಕಮ್ಮಿಸಿ ಬಂದರು. ಸೊ ಆಗ ಹೋದೆ ರಾಮಕೃಷ್ಣ ಆಶ್ರಮಕ್ಕೆ ಸೀದಾ, ನಾನು ಸಿ ಪಿ ಕೆ ಗಿರಿಗೌಡರು ಮುಂದೆ ಹೋಗಿ ಎಲ್ಲ 9 ವಾಲ್ಯೂಮ್ ಇದೆ ಇಂಗ್ಲೀಷಲ್ಲಿ ಅದೆಲ್ಲ ತಗೊಂಡ್ಬಂದೆ. ಬಿಲೀವ್ ಇಟ್ ವಾರಪದ ವಾಲ್ಯೂಮ್ 9 ವಾಲ್ಯೂಮ್ ಮುಗಿಸಿ ನೋಡಿ, ಸ್ವಾಮಿ ವಿವೇಕಾನಂದನ ಓದಿದ ಮೇಲೆ ನನ್ನ ಆಲೋಚನೆ ಬದಲಾವಣೆ. ಕಂಪ್ಲೀಟ್ ವರ್ಷ ಹೋದ್ಮೇಲೆ ನಾನು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಒಂದು
ಅದು ವೈಜ್ಞಾನಿಕ ತಳಹದಿಯ ಮೇಲೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಪ್ರಾರಂಭ ಸಾಹಿತ್ಯದಲ್ಲಿ ಕುವೆಂಪು ಅವರು ತೋರಿಸಿದಂಥ ಮಾರ್ಗದರ್ಶನ ಆಗ ನಾನು ಅಧ್ಯಯನ ಮಾಡ್ತಾ ಇದ್ದೆ, ಮಠಾಧೀಶರು ಭೇಟಿ ಮಾಡ್ತಾ ಇದ್ದೆ, ಸಾಹಿತಿಗಳ ಜೊತೆ ಚರ್ಚೆ ಮಾಡ್ತಾ ಹೋದೆ, ಸಾಹಿತ್ಯವನ್ನು ಓದ್ತಾ ಹೋದೆ. ಆಗ ನಾನು ಆಧ್ಯಾತ್ಮ ಅಂದೇನು ಅಂಥೇಳಿ ಸುಮಾರು 30 ವರ್ಷಗಳ ಅಧ್ಯಯನದಿಂದ ನಾನು ಅಧ್ಯಯನ ಮಾಡಿ ಸಮಗ್ರ ಆರೋಗ್ಯ ದರ್ಶನ ಪುಸ್ತಕಗಳು ಸುಮಾರು 700 ಪುಟಗಳ ಸಮಗ್ರ ಗ್ರಂಥ. ಅಲ್ಲಿ ನಾನು ಆಧ್ಯಾತ್ಮವನ್ನೇ ಇಟ್ಟು ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿದೆ. ನಾನು ಕೇಳಿರ್ಬೋದು ಸಿದ್ದೇಶ್ವರ ಸ್ವಾಮಿ ಭಾಳ ಅಧ್ಯಾತ್ಮ ಕ್ಷೇತ್ರದಲ್ಲಿ ಭಾಳ ಪುಟ್ಟಂಗ ಅವರೋದಕ್ಕೆ ಮುನ್ನುಡಿಗಳಿದೆ ಬರೆದು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಸೊ ಹೀಗೆ ಅದು ನನಗೆ ಆಧ್ಯಾತ್ಮದ ಬಗ್ಗೆ ಸಾಹಿತ್ಯದ ಬಗ್ಗೆ ಆಸಕ್ತಿಗಳ ತುಂಬ ಅದ್ಭುತ ಸರ್. ಸರ್, ಅದಾದಮೇಲೆ ಡಾಕ್ಟರ್ ನಿಮ್ಮ ಹೆಸರನ್ನ ಹೇಳಿದ ತಕ್ಷಣ, ಯೋಗಣ್ಣ ಅಂತ ಹೇಳಿದ ತಕ್ಷಣ, ಆಗಿನ ಕಾಲದಲ್ಲಿ ಅಮೇರಿಕಾಕ್ಕೆ ಹೋಗಿ ಬಂದಿದ್ರಪ್ಪ ಅಂತ ಒಂದಿಬ್ಬರು ಬಾಯಲ್ಲಿ ಕೇಳಿದ್ದೀನಿ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಯಾಕಂದ್ರೆ ಯೂಶಲಿ ಅವಾಗೆಲ್ಲ MBBS ಮುಗಿಸೋದೇ ಒಂದು ದೊಡ್ಡ ವಿಚಾರವಾಗಿತ್ತು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಹೇಳಿ ಸರ್, ನೀವು ಕಾರ್ಡಿಯೋನ ಸ್ಪೆಷಲೈಸೇಷನ್ ಆಗಿ ತಗೊಳಕ್ಕೆ ಕಾರಣ ಏನು? ಅವಾಗ ನಿಮ್ಗೆ ಎಂತ ಹೇಳಿದೆ, ಕಾರ್ಡಿಯಾಲಜಿ ಅಂತಂದರೆ MD ಮಾಡಿಕೊಂಡು ಏನೋ ಒಂದು ಫೆಲೋಶಿಪ್ ಮಾಡಿಕೊಂಡು ಅವರೇ ಕಾರ್ಡಿಯಾಲಜಿಸ್ಟ್ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆಗ DM ಕಾರ್ಡಿಯಾಲಜಿ, ಈಗ ಒಂದೊಂದು ಅಂಗಾಂಗಕ್ಕೆ ತುಂಬ ಸ್ಪೆಷಲೈಸೇಷನ್ ಇದೆ. ಆ ರೀತಿ ಆಗ DM ಕಾರ್ಡಿಯಾಲಜಿ ಅವಾಗೆಲ್ಲ ಅಷ್ಟೊಂದು ಪ್ರಚಲಿತವಾಗಿರಲಿಲ್ಲ, ಏನೋ 1-2 ಸೀಟ್ ಸಿಗದ್ದು. ಸೊ ನಾನು ಕೂಡ ಮನುಷ್ಯನ ನಾನು ನಿಮ್ಗೆ ಹೇಳಿದಾಗೆ ನಾನು ಸಾಹಿತ್ಯದ ಬಗ್ಗೆ ನನಗೆ ಆಸಕ್ತಿ ಬಂದ ತಕ್ಷಣ ಭಾವದ ಬಗ್ಗೆ ನನಗೆ ಭಾವ ಅಂದರೆ ಹೃದಯ. ಸೊ ಹೀಗಾಗಿ ನನಗೆ ಹೃದಯದ ಬಗ್ಗೆ ವಿಶೇಷವಾದಂಥ ಒಲವು ಬಂತು. ಅದರ ರಚನೆ ಕಾರ್ಯ ಇದರ ಬಗ್ಗೆ ನಾನು ಹೆಚ್ಚು ಹೆಚ್ಚು ತಿಳ್ಕೋಬೇಕು ಅಂತೇಳಿ ಅಧ್ಯಯನವನ್ನು ಮಾಡಿ ನಾನು ಆಂಜಿಯಾಲಜಿ ಚೆಸ್ಟ್ ಫಿಸಿಷಿಯನ್ ಅಮೇರಿಕಾ ಸಂಸ್ಥೆಗಳಿಂದ ಫೆಲೋಶಿಪ್ ತಗೊಳ್ಳಿಕ್ಕೆ ಅದು ಪ್ರೇರೇಪಣೆ ಆಯಿತು. ನಂತರ ಫಿಸಿಷಿಯನ್ ಮತ್ತು ಕಾರ್ಡಿಯಾಲಜಿ ಎರಡನ್ನೂ ಕೂಡ ಏಕಕಾಲದಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಭ್ಯಾಸವನ್ನು ನಾನು ಮಾಡಿಕೊಂಡೆ. ಆದರೆ ನಾನು ಆವಾಗಲೇ ವೈದ್ಯಕೀಯ ವೈದ್ಯಶಾಸ್ತ್ರದಲ್ಲಿ ಬೋಧಕನಾಗಿದ್ದೆ, ಅಲ್ಲಿ ಎಲ್ಲವನ್ನೂ ಬೋಧಿಸ್ತಾ ಇದ್ದೆ ಮೈಸೂರು ವೈದ್ಯಕೀಯ ಕಾಲೇಜಲ್ಲಿ. ನೀವು ಈ ಇದನ್ನು ಬ್ಯಾಲೆನ್ಸ್ ಹೆಂಗೆ ಮಾಡ್ತಿದ್ದೀರಿ ಸರ್? ಯಾಕಂದರೆ ಒಬ್ಬ ಡಾಕ್ಟರ್ ಅಂತ ಅಂದ ತಕ್ಷಣ ಸಿಕ್ಕಾಪಟ್ಟೆ ಬಿಸಿ ಇರ್ತಾರೆ, ಯಾವಾಗ ಪೇಷಂಟ್ಸ್ಗಳು ಕರೀತಾರೆ ಗೊತ್ತಾಗಲ್ಲ ಅಂತ. ಅಂಥದ್ರಲ್ಲಿ ನಿಮಗೆ ಈ ಸಾಹಿತ್ಯದ ಮೇಲೆ ಒಲವು ಬಿತ್ತು, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಮನಸ್ಸಿದ್ದರೆ ಮಾಡಲ್ಲ ಅಷ್ಟೇ. ನಾವು ಎಲ್ಲವನ್ನೂ ಒಂದು ಶಿಸ್ತಿನ ಬದ್ಧವಾದಂಥ ಸಮಯವನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿದ್ದರೆ ಅವೆಲ್ಲವೂ ಕೂಡ ಸ್ವಯಂ ನಿಯಂತ್ರಣದಲ್ಲೇ ಆಗುವಂಥ. ಸಾಹಿತ್ಯ ಬರೀಬೇಕು ಅಂತಂದರೆ ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳಿದೆ, ಮಾರ್ನಿಂಗ್ 5:00 to 8:00 ಅದಕ್ಕೆ ಮಿಸ್ಸಾಗಿ ಬರೀತಿದ್ದೆ. ನಾನು ಸುಮಾರು 25 ಪುಸ್ತಕಗಳು ಕೊಟ್ಟಿದ್ದೆ. ಬಹಳ ಮುಖ್ಯವಾದಂಥ ಅಂತಂದರೆ ನನಗೆ ಕನ್ನಡದ ಬಗ್ಗೆ ವಿಶೇಷವಾದಂಥ ಪ್ರೀತಿ ಇಷ್ಟ ಇದೆ. ಯಾಕೆಂದರೆ ಕುವೆಂಪು ಅವರು, CPK ಕನ್ನಡ ಸಾಹಿತ್ಯ ಪರಿಷತ್ ಹಲವಾರು ದಿಗ್ಗಜಗಳ ಪರಿಚಯ ಆಯಿತು. ಕನ್ನಡದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಪ್ರೀತಿ ಸ್ಟಾರ್ಟ್ ಆಯಿತು. ನೋಡಿ, ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ದೆ, ನನಗೆ ಕನ್ನಡವನ್ನು 2ನೇ ಭಾಷೆ ಕಲಿತಿದ್ದೆ, ಮೊದಲನೇ ಭಾಷೆ ಸಂಸ್ಕೃತ ಕಲಿತಿದ್ದೆ. ಸೊ ಆದರೆ ಕನ್ನಡದಲ್ಲಿ ಅದೇ ಇನ್ನೊಂದು ಏನು ಅಂತಂದರೆ ವೈದ್ಯಕೀಯ ವಿಚಾರಗಳನ್ನು ಕನ್ನಡದಲ್ಲಿ ಜನಸಾಮಾನ್ಯರಿಗೆ ತಿಳಿಸ್ಬೇಕು. ಏಕೆಂದರೆ ಹೆಲ್ತ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕನ್ನಡದಲ್ಲಿ ಬಂದರೆ ಏಕೆಂದರೆ ಮನುಷ್ಯನಿಗೆ ನೋಡಿ ಆರೋಗ್ಯ ಅಂತಂದರೆ ಅವನಿಗೆ ಮನುಷ್ಯನಿಗೆ ಮೊದಲು ರೋಗಿಗೆ ಮಾಹಿತಿ ತಿಳಿದಿರಬೇಕು. ತಿಳಿದಿದ್ದರೆ ವೈದ್ಯರಿಗೂ ಸುಲಭ, ಅವನ್ನು ಅವರಿಗೆ ಸಲಹೆಗಳನ್ನು ಕೊಟ್ಟರೆ ಪಾಲಿಸ್ತಕ್ಕಂಥದ್ದು ಅದನ್ನು ಹೇಗೆ ಉಪಯೋಗ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಕಾರಣಕ್ಕಾಗಿ ನಾನು ಆರೋಗ್ಯ ಯೋಗ ಅಂತ ಒಂದು ಮಾಸಪತ್ರಿಕೆಯನ್ನು ತಂದೆ. ಸುಮಾರು 20 ವರ್ಷಗಳ ಕಾಲ ಕರ್ನಾಟಕ ರಾಜ್ಯಾದ್ಯಂತ ಇದಾಗಿದೆ. ಹೀಗೆ ಹೀಗೆ ಬೆಳೀತಾ 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 ನನಗೆ ಈ ಎಂಟೇ ಕನ್ನಡ ಮೆಡಿಕಲ್ ಲಿಟ್ರೇಚರ್ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದನ್ನು ಕನ್ನಡದಲ್ಲಿ ಆಗ್ತಿರಬಾರ್ದು ಅಂತ ಒಂದು ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಅದನ್ನು
ನೀವೇ ಮಾಡಿದ್ರೆ ಅದಕ್ಕೆ ಅಧಿಕೃತವಾದಂಥ ಮುದ್ದೆ ಇರಲಿಲ್ಲ. ಮದ್ದೇ ಸಂಸ್ಥೆಯಿಂದ ಒಂದು ವಿಶ್ವಕೋಶ ಮಾಡೋಣ, ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ, ನೀವು ಅದರ ಸಂಪಾದಕರಾಗಿ ಅಂತ ಹೇಳಿ ಅವರು ಆ ಕನ್ನಡ ವೈದ್ಯ ವಿಜ್ಞಾನ ವಿಶ್ವಕೋಶ ಅವನ್ನ ಮಾಡಬೇಕು ಅಂತಂದೇಳಿ ಮೈಸೂರು ಯೂನಿವರ್ಸಿಟಿಯಿಂದ ಅಪ್ರೂವಲ್ ಮಾಡಿ ನನ್ನ ಪ್ರಧಾನ ಸಂಪಾದಕದಲ್ಲಿ ಯೋಜನೆ ಕಮಿಟಿ ಮಾಡಿ ಕೊಟ್ಟರು. ಈಗ ಅದನ್ನೆಲ್ಲವನ್ನು ಎಂಟೈರ್ ವೈದ್ಯಕೀಯ ವಿಜ್ಞಾನವನ್ನು ಎಲ್ಲವನ್ನೂ ಕೂಡ ಕನ್ನಡದಲ್ಲಿ ಬೆಳೆದು ಈಗ ಒಪ್ಪಿಗೆ ಪ್ರಿಂಟ್ ಆಗ್ತಾ ಇದೆ. ಬಹುಶಃ ಭಾರತೀಯ ಭಾಷೆಗಳಲ್ಲಿ ಯಾವುದನ್ನು ಕೂಡ ಇಷ್ಟು ಸಮಗ್ರವಾದಂತಹ ವಿಶ್ವಕೋಶ ಬಂದಿಲ್ಲ. ಆ ಕನ್ನಡದಲ್ಲಿ ಅದು ಹೆಚ್ಚಾಗ್ತಾ ಇದೆ. ಬಹುಶಃ ಇನ್ನು ಒಂದು ವರ್ಷದಲ್ಲಿ ಅದು ಹೊರಗಡೆ ಬರುತ್ತೆ. ಅದು ನಿಜವಾಗ್ಲೂ ಕೂಡ ಕನ್ನಡ ಭಾಷೆಗೆ ಕನ್ನಡ ಭಾಷೆ ತುಂಬ ಸಮೃದ್ಧಿಯಾಗಿದೆ ಅನ್ನೋದಕ್ಕೆ ವೈದ್ಯ ವಿಜ್ಞಾನ ವಿಶ್ವಕೋಶ ಸಾಕ್ಷಿ ಆಗಿದೆ. ವೀಕ್ಷಕರೇ, ಇದರೆಲ್ಲರ ಜೊತೆಯಲ್ಲಿ ಸರ್ ಅತಿ ಶೀಘ್ರದಲ್ಲಿ ಒಂದು ಹಾಸ್ಪಿಟಲ್ ಬಗ್ಗೆ ನಮಗೆ ಮಾಹಿತಿನ ಕೊಡೋಕ್ಕಿದ್ದಾರೆ. ಸೊ ಯಾವ ಹಾಸ್ಪಿಟಲ್? ಅದು ನಮ್ಮ ಮೈಸೂರಿನಲ್ಲೇ ಬರ್ತಾ ಇದೆ. ಆ ಹಾಸ್ಪಿಟಲ್ನಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾಕೆ ಈ ಹಾಸ್ಪಿಟಲ್ನ ಮಾಡಬೇಕು ಅಂತ ಅವರಿಗೆ ಯೋಚನೆ ಬರ್ತೀವಿ, ಎಲ್ಲ ಪ್ರಶ್ನೆ ಯಾಕೆ ಇರ್ತೀನಿ ಸರ್. ಫಸ್ಟ್ ಆಫ್ ಆಲ್, ನನಗಿರೋ ಒಂದು ಸಾಮಾನ್ಯವಾಗಿ ಎಲ್ಲ ವೀಕ್ಷಕರಿಗೂ ಇರುವಂಥ ಪ್ರಶ್ನೆ, ಈ ನಡುವೆ ಸ್ಪೆಷಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ ಬೇಡ, ಪ್ರೈವೇಟ್ ಆದರೆ ಪರವಾಗಿಲ್ಲ ಅಂತ ಹೇಳ್ತಾರೆ, ಏನಕ್ಕೆ ಈ ತಾರತಮ್ಯ ಶುರುವಾಗಿರುತ್ತೆ? ನೋಡಿ, ನಾವೆಲ್ಲ ಗೌರ್ಮೆಂಟ್ ಕಾಲೇಜಲ್ಲೇ ಓದಿರೋದು, ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೇ ಕಲಿತಂಥವ್ರು, ಗೌರ್ಮೆಂಟ್ ಆಸ್ಪತ್ರೆಗಳಿಂದಲೇ ಬೆಳೆದಂಥವ್ರು. ನಾವೆಲ್ಲ ಏನಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯ ವೈದ್ಯರುಗಳ ಮೇಲೆ ವರ್ಕ್ಲೋಡ್ ತುಂಬ ಜಾಸ್ತಿ ಆಗ್ತದೆ. ವರ್ಕ್ಲೋಡ್ ಇದು ಸರ್ಕಾರ ಸರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನಾನು ನಿಮಗೆ ಹೇಳಿದೆ, ನಮ್ಮದು ಒಂದು ವೈಯಕ್ತಿಕ ಸಂಬಂಧ ಇದೆ, ವೈದ್ಯ ರೋಗಿಯ ಸಂಬಂಧ ಇದೆಯಲ್ಲ. ಪ್ರತಿಯೊಬ್ಬ ರೋಗಿ ಕೂಡ ಒಬ್ಬ ವೈದ್ಯನನ್ನು ಯಂತ್ರವನ್ನಾಗಿ ನೋಡಲ್ಲ. ಇದು ಮನಸ್ಸು ಮನಸ್ಸುಗಳು, ಒಂದು ಪ್ರೀತಿಯಿಂದ ಮಾತಾಡಿಸ್ಬೇಕು, ವಿಶ್ವಾಸದಿಂದ ಮಾತಾಡಿಸ್ಬೇಕು, ಅವನ ಅನುಮಾನಗಳೆಲ್ಲವನ್ನು ಕೂಡ ಪರಿಹಾರ ಮಾಡಬೇಕು, ನಂತರ ಔಷಧಿಗಳು ಮಾಡಬೇಕು. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಒತ್ತಡದ ವೈದ್ಯರ ಮೇಲಿರ್ತಕ್ಕಂಥ ಒತ್ತಡ ಮತ್ತು ಈ ಅಡ್ಮಿನಿಸ್ಟ್ರೇಟಿವ್ ಇರೆಗ್ಯುಲಾರಿಟಿ ಮತ್ತು ಸರ್ಕಾರದ ಕೆಲವು ಧೋರಣೆಗಳು, ಹೀಗಾಗಿ ವೈದ್ಯ ರೋಗಿಯ ಸಂಬಂಧ ಬೆಳೀಲಿಕ್ಕೆ ಒಂದು ಒಳ್ಳೆಯ ಪ್ರಶಾಂತ ವಾತಾವರಣ ಕಡಿಮೆ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಕಡಿಮೆ ಇದೆ. ಸೊ ಹೀಗಾಗಿ ಈ ರೋಗಿ ಏನು ಮಾಡ್ತೇನೆ ಅಂತಂದರೆ, ಖಾಸಗಿ ಕ್ಷೇತ್ರದಲ್ಲಿ ಕಡೆಗೆ ಗಮನ ಮಾಡ್ತಾರೆ. ಇಲ್ಲಿ ಒಂದು ರೀತಿಯ ಸರ್ಕಾರಿ ಅತ್ಯಾಧುನಿಕ ಸಲಕರಣೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಇವಾಗ ಮಾಡ್ತಾ ಇದ್ದಾರೆ, ಮೊದಲು ಇರಲಿಲ್ಲ. ಈ ಕಾರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಏನೋ ಒಂದು ಅಪನಂಬಿಕೆ ಪ್ರಾರಂಭ ಆಗಿದೆ. ಮನುಷ್ಯನಿಗೆ ವೈದ್ಯರ ಮೇಲೆ ನಂಬಿಕೆ ಮುಖ್ಯ. ನಂಬಿಕೆ ಎಲ್ಲಿ ಹೋಯ್ತೋ ಅಲ್ಲಿ ಮತ್ತೆ ಅಲ್ಲೇ ನೀವು ವೈದ್ಯ ರೋಗಿಯ ಸಂಬಂಧ ಹದಗೆಡುತ್ತೆ, ಅವನ ಕಾಯಿಲೆ ಅಂತ ಯಾವ ಕಾರಣಕ್ಕೂ ವಾಸಿ ಆಗುತ್ತೆ. ಏಕೆಂದರೆ ಮನಸ್ಸು ವೆರಿ, ಮನುಷ್ಯನಿಗೆ ಮನಸ್ಸೇ ಪ್ರಧಾನ. ಮನಸ್ಸು ಒತ್ತು ಒಪ್ಕೋಬೇಕು, ಆಮೇಲೆ ಔಷಧಿನ ದೇಹ ಒಪ್ಕೊಳುತ್ತೆ. ಸೊ ಹೀಗಾಗಿ ಒಂದು ನಂಬಿಕೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ನಂಬಿಕೆ ಹಾಳಾಗಿರೋದಾಗೆ ಯಾಕಂದರೆ ಇಡೀ ಸಮಾಜನೇ ಕಾರಣ, ಸರ್ಕಾರನ ಕಾರಣ. ಆ ನಂಬಿಕೆ ಸ್ವಲ್ಪ ಸಡಿಲವಾಗ್ತಾ ಇದೆ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ, ನಂಬಿಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ನಂಬಿಕೆ ಜಾಸ್ತಿ ಆಯಿತು ಅಂದರೆ, ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ, ಪ್ರಶಾಂತವಾದ ವಾತಾವರಣ ಇರುತ್ತೆ ಅಲ್ಲಿ. ಆಮೇಲೆ ವೈದ್ಯ ರೋಗಿಯ ಸಂಬಂಧ ಅಲ್ಲಿಗಿಂತ ಇಲ್ಲಿ ಬೆಟ್ರ್ ಆಗಿರುತ್ತೆ. ಹೀಗಾಗಿ ಇಲ್ಲಿ ಹಣವನ್ನು ಕೊಟ್ಟರೂ ಪರವಾಗಿಲ್ಲಪ್ಪ, ನಾವು ಮನೆ ಮಠ ಮಾರಿದ್ರೂ ಪರವಾಗಿಲ್ಲಪ್ಪ. ನೋಡಿ ಹೇಗಿದೆ ಮನುಷ್ಯನಿಗೆ, ಅಲ್ಲಿ ಸರ್ಕಾರಿ ಆಸ್ಪತ್ರೆ ಸರ್ಕಾರ ಬಹಳ ಹಣವನ್ನು ಖರ್ಚು ಮಾಡುತ್ತೆ. ಈ ವೈದ್ಯ ರೋಗಿಯ ನಂಬಿಕೆಯ ಕಡಿತದಿಂದಾಗಿ ಅವ್ರದ್ದು ಜನ ಇಲ್ಲಿ ಪ್ರಿಫರ್ ಮಾಡಿ ದುಡ್ಡು ಕೊಡೋಕೆ ತಯಾರಾಗಿರ್ತಾರೆ. ಹಲವರು ಬಡವರು ಸಾಲ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗೆ ಬರ್ತಾರೆ. ಅದರಿಂದ ಸರ್ಕಾರ ಇದನ್ನು ಯೋಚನೆ ಮಾಡಬೇಕು. ಆಗ ಈಗ ಈ ಖಾಸಗಿ ಆಸ್ಪತ್ರೆಗಳು ಆಮೇಲೆ ಅತ್ಯಾಧುನಿಕ ಸಲಕರಣೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಸಜ್ಜಿತವಾಗಿಲ್ಲ. ಇವತ್ತು ಒಂದು ಒಳ್ಳೆಯ ಆಸ್ಪತ್ರೆ ಮಾಡಬೇಕು ಅಂದರೆ ಒಂದು ಬೆಡ್ಡಿಗೆ 70-80 lakhs ಪರ್ ಬೆಡ್. ಏಕೆಂದರೆ ಈ ಆಸ್ಪತ್ರೆಗಳ ಇನ್ಫ್ರಾಸ್ಟ್ರಕ್ಚರು, ಕಟ್ಟಡದ ಇನ್ಫ್ರಾಸ್ಟ್ರಕ್ಚರು, ನಂತರ ರೋಗಿಯ ಅತ್ಯಾಧುನಿಕ ಸಲಕರಣೆಗಳು ಇವೆಲ್ಲವೂಗಳನ್ನು ಸರ್ಕಾರ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಹಣ ತೊಡಸಲಿಕ್ಕೆ ಸಾಧ್ಯವಿಲ್ಲದ್ರಿಂದ ಖಾಸಗಿ ಕ್ಷೇತ್ರದಲ್ಲಿ ಇವೆಲ್ಲವನ್ನು ಮಾಡೋದ್ರಿಂದ
ಒಬ್ಬ ಮನುಷ್ಯ ತನಗೆ ಜೀವವೇ ಮುಖ್ಯ ಅಂತ ಹೇಳಿ ಅವನು ಖಾಸಗಿ ಕ್ಷೇತ್ರದ ಕಡೆ ಅವನು ಹೆಚ್ಚು ಗಮನ ಜಾಸ್ತಿ. ಸರ್, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಡಿಫ್ರೆನ್ಸ್ ಹೇಳಿದ್ರಿ, ಬಟ್ ಅಲ್ಲೂ ತುಂಬಾ ಈಗಂತೂ ತುಂಬಾ ಕಡೆ ಕೇಳ್ಪಡ್ತಾ ಇದೀವಿ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೂ ಅಲ್ಲಿ ಏನೇನು ತರನೋ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ಅಂತ. ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ನೋಡಿ, ಖಾಸಗಿ ಕ್ಷೇತ್ರದಲ್ಲೂ ಕೂಡ ರೋಗಿಗಳನ್ನ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥ ಕೂಗು ಬರ್ತಾ ಇದೆ. ಏನಾಗಿದೆ ಅಂದರೆ ಖಾಸಗಿ ಕ್ಷೇತ್ರದಲ್ಲಿ ಈ ಮೊದಲು ವೈದ್ಯರುಗಳು ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಯಾವುದೇ ಒಬ್ಬ ವೈದ್ಯ ಅಷ್ಟೊಂದು ಹಣವನ್ನು ತೊಡಸಿ ಕೆಲಸ ಒಂದು ಅತ್ಯಾಧುನಿಕ ಆಸ್ಪತ್ರೆ ಮಾಡುವಷ್ಟು ಹಣ ವೈದ್ಯನದೇ ಇರಲ್ಲ. ಹೀಗಾಗಿ ಈ ಕಾರ್ಪೊರೇಟ್ ಕಲ್ಚರ್ಗಳು ನಮ್ಮ ವೈದ್ಯಕೀಯ ಕ್ಷೇತ್ರವನ್ನು ಖಾಸಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದೆ. ಹಣ ಹೂಡಿಕೆ ಮಾಡೋದು, ವೈದ್ಯರಲ್ಲದೇ ಇರತಕ್ಕಂಥವರು ಹಣವನ್ನು ಹೂಡಿ ಮಾಡ್ತಾ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಹಣವನ್ನು ಹೂಡಿ ಮಾಡೋ ದಿಸೆಯಿಂದ ಅವ್ರಿಗೆ ಹಣವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದೇ ಉದ್ದೇಶ. ಆಮೇಲೆ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಯಾವ ವಿಧವಾದಂಥ ಸೌಲಭ್ಯಗಳಿಲ್ಲ. ಸರ್ಕಾರದಿಂದ ಖಾಸಗಿ ವೈದ್ಯಕೀಯರಿಗೆ ಏನು ತೊಂದರೆ ಕೊಡಬೇಕು ಅನ್ನೋದೇ ಸರ್ಕಾರಿ ಯೋಚನೆ ಮಾಡುತ್ತೆ, ಯಾವುದೇ ಸೌಲಭ್ಯಗಳನ್ನು ಕೊಡಲ್ಲ. ಸೊ ಹೀಗಾಗಿ ಖಾಸಗಿ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಇವತ್ತು ಹಣದ ಜಾಸ್ತಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಗು ಬಿಸ್ನೆಸ್ ಆಗಿದೆ. ಅದಕ್ಕೆ ಯಾರು ಕಾರಣ? ಕಾರಣ ಯಾರು? ಸರ್ಕಾರ ಕಾರಣ. ಬಿಸ್ನೆಸ್ ಆಗಿದೆ ಅಂತ ನನ್ನಂತೇಳಿ ಯಾಕೆ ಅಂದರೆ ನೀವು ಹೂಡಿಕೆದಾರನ್ನು ಯಾಕೆ ಬಿಟ್ಟಿರಿ? ಈ ಬಂಡವಾಳಶಾಹಿಗಳನ್ನು ನೀವು ಆಸ್ಪತ್ರೆಗಳನ್ನು ಮಾಡಲಿಕ್ಕೆ ಯಾತಕ್ಕೆ ಬಿಟ್ಕೊಟ್ಟಿದ್ದೀವಿ? ಅದು ಅದೇ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ಅನುದಾನ ಕೊಡಬೇಕು. ಈಗ ಖಾಸಗಿ ನೋಡಿ, ನೀವು ಹೋಟೆಲ್ ಇಂಡಸ್ಟ್ರಿಗೆ ಸಬ್ಸಿಡಿ ಕೊಡ್ತೀರಿ, ಯಾವುದೋ ಒಂದು ಯಂತ್ರಗಳಲ್ಲಿರ್ತಕ್ಕಂಥ ಇಂಡಸ್ಟ್ರಿಗೆ ನೀವು ಸರ್ಕಾರ ಸಬ್ಸಿಡಿ ಕೊಡ್ತೀರಿ, ಖಾಸಗಿ ಆಸ್ಪತ್ರೆಗಳಿಗೆ ಸಬ್ಸಿಡಿ ಕೊಡಿ, ಸರ್ಕಾರ ನೀವು ಬಂಡವಾಳವನ್ನು ಕೊಡಿ ಖಾಸಗಿ ಮೇಲೆ, ಆಗ ನಿಮಗೆ ನಿಯಂತ್ರಣ ಬರುತ್ತೆ, ನೀವು ರೇಟ್ ಬೆಲೆ ಫಿಕ್ಸ್. ನೀವೇನು ಮಾಡ್ದೇನೆ ಈಗ ನೋಡಿ, ಬ್ಯಾಂಕ್ಗಳು ಖಾಸಗಿ ಆಸ್ಪತ್ರೆಗಳನ್ನು ವಾಣಿಜ್ಯ ಅಂತ ತೀರ್ಮಾನ ಮಾಡಿದ್ದಾರೆ. ಇಟ್ ಇಸ್ ಎ ಕಮರ್ಷಿಯಲ್ ಅಲ್ಲ. ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ 12-14% ಸರ್ಕಾರದಿಂದ. ನೀವು ಒಳ್ಳೆ ಆಸ್ಪತ್ರೆ ಮಾಡಬೇಕು ಅಂತಂದ್ರೆ ಇವತ್ತು ಹೇಳ್ತಾರೆ ಒಂದು ಬೆಡ್ಗೆ 70 ಲಕ್ಷ ಬೇಕು. ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಜಡ್ಜ್ಮೆಂಟ್ ಬಂದಿದೆ, ಯಾವುದೇ ಆಸ್ಪತ್ರೆಗಳಲ್ಲೂ ನೀವು ಆಪರೇಷನ್ ಇರಬೇಕು ಅಂದರೆ ಅಲ್ಲಿ ICU ಯಾಕೆಂದರೆ ಅಲ್ಲಿ ಒಂದು ಪಕ್ಷ ಏನಾದರೂ ರೋಗಿಗೆ ಏನಾದರೂ ಅವ್ನು ಸೀರಿಯಸ್ ಆದರೆ ಅದನ್ನು ಟ್ಯಾಕಲ್ ಮಾಡ್ಕೊಳ್ತಕ್ಕಂಥ ಒಂದು ಅತ್ಯಾಧುನಿಕ ಸಲಕರಣೆಗಳು ತಕ್ಷಣ ICU ಇರಬೇಕು ಅಂತ ಹೇಳೋದು ಕರೆಕ್ಟು. ಆದರೆ ಒಂದು ICU ನಿರ್ಮಾಣ ಮಾಡಬೇಕು ಅಂತಂದರೆ ಒಂದು ಬೆಡ್ಡು ICU ನಿರ್ಮಾಣ ಮಾಡಬೇಕು ಅಂತಂದರೆ 10-15 ಲಕ್ಷ ರೂಪಾಯಿ ಬೇಕು. ಸೊ ಇವೆಲ್ಲವಕ್ಕೂ ಹಣವನ್ನು ನೀವು ತೊಡಗಿಸಿದ್ರೆ ಹಣವನ್ನು ವಾಪಸ್ ತಗೊಳ್ಳೇಬೇಕಲ್ಲ. ಹೀಗಾಗಿ ಇದಕ್ಕೆ ಅಂತ ಪರಿಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಆಮೇಲೆ ಬದಲಾದಂತ ಸಮಾಜ ಇವತ್ತೇನಾಗಿದೆ, ವೈದ್ಯೋ ನಾರಾಯಣೋ ಹರಿ ಸತ್ಯ. ಯಾವುದೇ ಸಂದರ್ಭದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಮಗೆ ರೋಗಿಯ ಇಂಪಾರ್ಟೆಂಟ್ ಅನುಮಾನ ನೀವು. ಇವತ್ತು ಏನಾಗಿದೆ, ಖಾಸಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾಪಿಟೇಷನ್ ಶುಲ್ಕ ಬಂದಿತ್ತು. ಇವಾಗ ವೈದ್ಯನಾಗಬೇಕಾದ್ರೆ ಕೋಟ್ಯಾಂತರ ಹಣವನ್ನು ಬಂಡವಾಳವನ್ನಾಗಿ ತೋರಿಸ್ತಾ ಇತ್ತು. ಹೀಗಾಗಿ ಇವತ್ತು ವೈದ್ಯರ ಸಂಬಳ ಸಾರಿಗೆಗಳು ಕೂಡ ತುಂಬ ದುಬಾರಿ ಆಗಿದೆ. ಇವೆಲ್ಲ ಹಿನ್ನೆಲೆಯಲ್ಲಿ ಒಂದು ಖಾಸಗಿ ಆಸ್ಪತ್ರೆ ನಡೆಸ್ತಕ್ಕಂಥದ್ದು ಕಷ್ಟ ಇದೆ. ಅಷ್ಟಾದ್ರೂ ಕೂಡ ಇದು ಸೇವಾ ಕ್ಷೇತ್ರ ಇದೆ. ಒಬ್ಬ ವೈದ್ಯನೇ ಆಸ್ಪತ್ರೆ ನಡೆಸ್ತಾ ನೋಡಿ, ಅವನು ಯಾವ ಕಾರಣಕ್ಕೂ ಕೂಡ ಮಾನವೀಯತೆಯ ನೆಲದಲ್ಲೇ ಇರ್ತಾನೆ. ಆದರೆ ನೀವು ಬಂಡವಾಳಶಾಹಿಗಳನ್ನು ನಡೆಸ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಈ ರೀತಿಯ ಕೆಟ್ಟ ಆಲೋಚನೆಗಳಿಗೆ ಅಥವಾ ಆರೋಪಗಳಿಗೆ ಅವಕಾಶ ಇರ್ಬೋದು. ಇದಕ್ಕೆ ವ್ಯವಸ್ಥೆನೇ ಕಾರಣ. ನಾವು ಒಬ್ಬರಿಗೂ ದೂಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ವ್ಯವಸ್ಥೆ ಖಾಸಗಿ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅವುಗಳನ್ನು ಕೂಡ ಆ ದೂರುಗಳಿದ್ದಾವೆ. ಅವೆಲ್ಲವನ್ನು ಕೂಡ ಸರಿದೂಗಿಸ್ತಕ್ಕಂಥ ಒಂದು ಯುವತಿ ಸ್ವಯಂ ನಿಯಂತ್ರಣ ಹಾಕಬೇಕು. ನೋಡಿ, ಸ್ವಯಂ ನಿಯಂತ್ರಣ ಬಹಳ ಮುಖ್ಯ. ನನ್ನ ಆತ್ಮ ಸಾಕ್ಷಿ. ಯಾವುದೇ ಸರ್ಕಾರ ಕಾನೂನಿನಿಂದ ಮನುಷ್ಯನ ಮನಸ್ಸಿನ ಬದಲಾವಣೆ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಮಾಡ್ಬೋದೇವಿನ ಇನ್ನು ನಿಮ್ಗೆ ಹೇಳಿದೆ. ಇದು ಈ ಕ್ಷೇತ್ರಕ್ಕೆ ವೈದ್ಯರಾದಂಥವರು ಮಾನವೀಯ ಮೌಲ್ಯಗಳು, ಮನುಷ್ಯನ ಮೇಲೆ ಪ್ರೀತಿ ಅಂಥವ್ರು ಇಟ್ಕೊಂಡು ಬಂದವರು ಮಾತ್ರ ಒಳ್ಳೆ ವೈದ್ಯರಿಗೆ ಸಾಧ್ಯ. ಸೊ ಇವೆಲ್ಲವನ್ನು ನೀವು ಶಿಕ್ಷಣದಲ್ಲಿ ಕೊಡಬೇಕು. ನೀವು ಶಿಕ್ಷಣದಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಸಾಹಿತ್ಯವನ್ನು ಹೇಳಬೇಕು ಅಂತೇಳಿ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಮೌಲ್ಯಗಳನ್ನು ನೀವು ವೈದ್ಯಕೀಯ ಶಿಕ್ಷಣದಲ್ಲಿ ಹೇಳ್ಕೊಡಿ ಡಾಕ್ಟರ್ಗೆ, ವೈದ್ಯರುಗಳಿಗೆ ಅಂತ ಹೇಳ್ತಾ ಇದ್ದೇವೆ. ನೀವೆಲ್ಲವನ್ನು ನೀವು ತಯಾರು ಮಾಡಿದ್ರೆ ನೋಡಿ, ಆವಾಗ ನೀವು ಒಂದು ಒಳ್ಳೆಯ ಸೇವೆಯನ್ನು ನಿರೀಕ್ಷೆ ಮಾಡಬಹುದು. ಕೊನೆಯದಾಗಿ ಸರ್, ನೀವು ಒಂದು ಹಾಸ್ಪಿಟಲನ್ನು ಓಪನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ನೀವು ಮುಂದಿನ ವಾರದಲ್ಲಿ ಬಹುಶಃ ಓಪನಿಂಗ್ ಇದೆ ಅಂತ. ಆ ಹಾಸ್ಪಿಟಲ್ ಯಾವುದು, ಯಾವ ಏರಿಯಾದಲ್ಲಿ ಓಪನ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ನೋಡಿ. ನನಗೆ ಒಂದು ದೊಡ್ಡ ಕನಸಿತ್ತು, ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಮಾಡಬೇಕು ಮೈಸೂರು ನಗರದಲ್ಲಿ. ಅಂದರೆ ಸುಮಾರು 30 ವರ್ಷಗಳಿಂದನೇ ರಾಮಕೃಷ್ಣನಗರದ ಏರಿಯಲ್ ಬ್ಲಾಕ್ ಸತ್ಯಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಸುಮಾರು 1.5 ಎಕರೆ ಜಾಗವನ್ನು 30 ವರ್ಷದಿಂದ ತೆಗೆದುಕೊಂಡಿದ್ದೆ. ಸೊ ಅಲ್ಲಿ ಇವಾಗ ನಾನು ಒಂದು ಸುಯೋಗ ಆಸ್ಪತ್ರೆ ಅಂತ ಇಟ್ಟಿದ್ದೆ. ಸುಯೋಗ ಅಂತ ಇಟ್ಟಿರೋ ಉದ್ದೇಶ ಏನಂದರೆ, ಆ ಸುಯೋಗ ಅನ್ನೋ ಪದದಲ್ಲಿ ತುಂಬ ಅರ್ಥ ಇದೆ. ಅದಕ್ಕೆ ನನ್ನ ಮಗನ ಹೆಸರು ಸುಯೋಗ ಅಂತ ಇಟ್ಟಿದ್ದೀನಿ. ಆ ಸುಯೋಗ ಅನ್ನೋ ಪದ ಈ ಆಸ್ಪತ್ರೆಗೆ ಬಂದವರೆಲ್ಲರಿಗೂ ಕೂಡ ಯೋಗ ಲಭಿಸಲಿ, ಒಳ್ಳೆಯದಾಗಲಿ, ಒಳ್ಳೆ ಮನಸ್ಸಾಗಲಿ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳು ಕೂಡ ಸುಯೋಗ ಬರಲಿ, ಅವ್ರ ಮನಸ್ಸು ಯೋಗದ ಮುಖ್ಯ ಉದ್ದೇಶ ಮನಸ್ಸನ್ನು ಶಾಂತಿಗೊಳಿಸ್ತಕ್ಕಂಥದ್ದು. ಸೊ ಸುಯೋಗ ಅಂತಂದರೆ ಒಳ್ಳೆಯದಾಗಲಿ, ಅವ್ರ ಭವಿಷ್ಯ ಉಜ್ವಲವಾಗಲಿ, ಇಲ್ಲಿ ಕೆಲಸ ಮಾಡೋರು ಶಾಂತಿ ಮನಸ್ಸಲ್ಲಿ ಬರತಕ್ಕಂಥವ್ರಿಗೂ ಕೂಡ. ಅದಕ್ಕೆ ಇದನ್ನು ಮನುಕುಲದ ದೇಗುಲ ಅಂತ ಕಂದಿದ್ದೀನಿ, ಹೆಸರಿಟ್ಟಿದ್ದೀನಿ. ಮನುಕುಲದ ದೇಗುಲ, ಮನುಷ್ಯನ ಸಂತತಿಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ದೇವಸ್ಥಾನ. ಇಲ್ಲಿ ಬರೋವರಿಗೆ ಹೋಗೋವರಿಗೆ ಎಲ್ಲರೂ ಕೂಡ ಒಂದು ದೇವಸ್ಥಾನದ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂತ ನಾವು ಮಾಡಿದ್ದೇವೆ. ಸುಮಾರು 400 ಹಾಸಿಗೆಯ ಬೃಹತ್ ಆಸ್ಪತ್ರೆ ಇದು. ಇಲ್ಲಿ ನಾವು ಈ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ನಮಗೆ ಬೇರೆ ಬೇರೆ ಕನಸುಗಳಿದೆ. ಬೇರೆ ಹಾಸ್ಪಿಟಲ್ಗೂ ಸುಯೋಗ ಹಾಸ್ಪಿಟಲ್ಗೂ ಏನು ಸರ್ ಅಂತ ಡಿಫ್ರೆನ್ಸ್ ಇದೆ ನೋಡಿ. ಭಾಳ ಮುಖ್ಯವಾಗಿ ನಾವು ಇಲ್ಲಿ ತುರ್ತು ಸಂದರ್ಭಗಳಲ್ಲಿ ಲೈಫ್ ಫಸ್ಟ್ ಮನಿ ಲೇಟರ್, ತುರ್ತು ಸಂದರ್ಭಗಳಲ್ಲಿ, ಯಾವುದೇ ತುರ್ತು ಸಂದರ್ಭಗಳಲ್ಲಿ ನಮಗೆ ಮನುಷ್ಯನ ಅವನ ಜೀವವನ್ನು ಉಳಿಸಿ ನಂತರ ಅವನ ಹಣದ ಬಗ್ಗೆ ನಾವು ಮಾತಾಡ್ತೀವಿ. ಇದು ಬಹಳ ಮುಖ್ಯವಾದ ಮಾನವೀಯತೆಯ ನೆಲೆ. ಈ ಮೋರ್ ಇಂಪಾರ್ಟೆನ್ಸ್ ಟು ಎಂಪತಿ ಇನ್ ಅವರ್ ಹಾಸ್ಪಿಟಲ್. ನಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ಸುಮಾರು 1 ತಿಂಗಳಿಂದ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಇಲ್ಲಿ ಬರ್ತಕ್ಕಂಥ ವೈದ್ಯರುಗಳಿಗೆಲ್ಲ ನಾನು ಹೇಳಿದ್ದೇನೆ, ನಮ್ಮ ಮೋಸ್ಟ್ ಇಂಪಾರ್ಟೆಂಟು ಮಾನವೀಯತೆ, ಕರುಣೆ, ಪ್ರೀತಿ, ಅದೇ ಭಾಳ ಪ್ರಮುಖವಾದಂಥದ್ದು ನಮಗೆ. ಇನ್ನು ಬೇರೆ ನೆಕ್ಸ್ಟ್ ಅತ್ಯಾಧುನಿಕವಾದಂಥ ವೈದ್ಯಕೀಯ ಸೇವೆ ನಮಗೆ ಇಲ್ಲಿ ಸುಮಾರು ಅತ್ಯಾಧುನಿಕ ತಂತ್ರಜ್ಞಾನದ ಎಲ್ಲ ಸೌಲಭ್ಯಗಳನ್ನು ನಾವೀಗ ಅಳವಡಿಸಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಸಿಗುತ್ತೋ ಅಂತೆಲ್ಲ ಸೌಲಭ್ಯಗಳನ್ನು ನಡೆಸಿದ್ದೇವೆ. ಆ ಸೌಲಭ್ಯಗಳು ಬಾಕಿ ಎಲ್ಲರೂ ಕೊಡ್ತಾರೆ. ವಿ ಸಿ ಅವರ್ ಪೇಷಂಟ್ ವಿತ್ ಎಂಪತಿ, ವಿ ಟ್ಯಾಕಲ್ ದಿ ಎಮೋಷನ್, ವಿ ಗಿವ್ ರೆಸ್ಪೆಕ್ಟ್ ಟು ದಿ ಎಮೋಷನ್ ಆಫ್ ದಿ ಪೇಷಂಟ್. ದಟ್ ಈಸ್ ಅವರ್ ದಟ್ಸ್ ಹೌ ವಿ ವಾಂಟ್ ಟು ಡಿಫರ್ ಫ್ರಮ್ ಅದರ್ಸ್. ಓಕೆ ಸರ್, ಕಾರ್ಯಕ್ರಮ ಮುಗಿದ ನನಗೆ ಗೊತ್ತೇ ಆಗಲಿಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಈಗ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗೋದು ಒಂದು ಏನಂತಾರೆ ಒಂದು ಪ್ರೊಫೆಷನ್ ಅನ್ನೋದಕ್ಕಿಂತ ಒಂದು ಏನಂತ ಹೇಳಬೇಕು, ಹಣ ಮಾಡೋಕ್ಕೆ ಅಂತ ಹೇಳಲ್ಲ ಸರ್. ಈಗ ನನ್ನ ಮಕ್ಕಳು ಅಥವಾ ನನ್ನ ಮಗ ಅಥವಾ ನನ್ನ ಮಗಳು ಡಾಕ್ಟರ್ ಓದ್ತಿದ್ದಾಳೆ ಅಂತಂದರೆ ಅದು ಗರ್ವ. ಸೊ ಆ ಥರ ಇರುವಂಥದ್ದನ್ನ ಒಂದು ಸೇವೆ ಅಂತ ಓದೋದಕ್ಕೂ, ಇಲ್ಲ ನನ್ನ ಮಕ್ಕಳು ಹೆಸರು ಮಾಡಬೇಕು ಅಂತ ಓದೋ ಅಂತ ಏನು ಡಾಕ್ಟರ್ ತಗೊಂಡಿರೋರಿಗೆ ಏನು ಹೇಳಿ ಇಷ್ಟಪಡ್ತೀನಿ. ನಾನು ಹೇಳೋದಿಷ್ಟೇ, ಆ ಗರ್ವ ಇತ್ತು ಹೇಗೆ ಅಂತಂದರೆ, ನನ್ನ ಮಗಳು ಇನ್ನೊಂದು ಜೀವವನ್ನು ಉಳಿಸ್ತಕ್ಕಂಥ ಒಂದು ಪದವಿಯನ್ನು ಗಳಿಸ್ತಾ ಇದ್ದಾಳೆ ಅಂತ ಒಂದು ಗರ್ವ. ಅದು ಗರ್ವನೇ. ಈಗ ನಾನು ಯಾರಾದ್ರೂ ಒಂದು ರೋಗಿಯನ್ನು
ನಾನು ಉಳಿಸ್ದೆ ಅಂತಂದರೆ ನನಗಿಷ್ಟು ಅದು ಅದು ಗರ್ವ ಅಂದ್ಮೇಲೆ ಅದನ್ನ ಒಂದು ಪ್ರೀತಿಯ ಗರ್ವ ಆಗುತ್ತೆ, ಅದು ವ್ಯಕ್ತಪಡಿಸೋಕೆ ಪದ ಇಲ್ಲ, ಪದ ಇಲ್ಲ, ಪದ ಇಲ್ಲ. ಹಾಗಾಗಿ ಬಹುಮಾರು ತಂದೆ ತಾಯಿಗಳಿಗೆ ಅದಿದೆ, ಅದು ಕಾರಣ ಇದು ನನ್ನ ಮಗ ಹಣ ಮಾಡಿಬಿಡ್ತಾನೆ ಮತ್ತೊಂದು ಮಾಡಿಬಿಡ್ತಾನೆ ಅನ್ನೋದು ಅಲ್ಲ. ಅದನ್ನು ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯಾಗಿದ್ದೇವೆ. ನಿಜವಾದ ಅಂತಃಕರಣದಲ್ಲಿ ಆ ಗರ್ವ ಯಾಕೆ ಬರುತ್ತೆ ಅಂದರೆ ಇನ್ನೊಂದು ಜೀವವನ್ನು ಉಳಿಸ್ತಕ್ಕಂಥ ವಿದ್ಯವನ್ನು ಕಲೀಲಿ ಅನ್ನೋದು ಅದಕ್ಕೋಸ್ಕರ ಇರ್ಬೋದಿರುತ್ತೆ. ಸೊ ಅದರಿಂದ ವೈದ್ಯರಾಗಿ ಅವೆಲ್ಲರೂ ಭಾಳ ಮುಖ್ಯವಾಗಿ ಇವತ್ತು ಏನು ನಮ್ಮ ಯಂಗ್ಸ್ಟರ್ಸಲ್ಲಿ ಏನು ಮಾಯ ಒಳ್ಳೆ ವೈದ್ಯರಾಗ್ತದೆ. ತುಂಬ ವೈದ್ಯಕೀಯ ಶಿಕ್ಷಣದಲ್ಲಿ ನಮ್ಮ ಕಾಲೇಜಿನ ಕೂಡ ಹೆಚ್ಚಿನ ಬುದ್ಧಿವಂತರ ಯುವಕರಿದ್ದಾರೆ. ಅದನ್ನು ನಾವು ಒಂದೇ ಒಂದು ಕಿವಿ ಮಾತು ಹೇಳೋದು ಅಷ್ಟೇ, ಜ್ಞಾನವನ್ನು ಸಂಪಾದನೆ ಮಾಡಿ, ಜ್ಞಾನ ಒಂದೇ ಅಂತಿಮವಲ್ಲ, ಪ್ರೀತಿ ವಾತ್ಸಲ್ಯ ಕರುಣೆ ಮಾನವೀಯತೆ ಹಂಗಿದ್ರೆ ಮಾತ್ರ ನೀವು ಒಳ್ಳೆ ವೈದ್ಯರಾಗಿ ಇರ್ಬಿಡ್ರಿ. ನೀವು ಹೋದ ನಂತರೂ ಕೂಡ ನೀವು ಬದುಕ್ಬೋದು, ನಾವಿಲ್ಲದೇ ಇದ್ದಾಗಲೂ ಕೂಡ ನಾವು ಬದುಕಬೇಕು. ಇವತ್ತು ಹಿಪ್ಪೋಕ್ರೇಟನ್ನು ನಾಲ್ಕು ಮಾಡ್ಕೊಳ್ತೀವಿ, ಯಾತಕ್ಕೋಸ್ಕರ ಸುಮಾರು ಸಾವಿರಾರು ವರ್ಷಗಳಾಯಿತು ಹಿಪ್ಪೋಕ್ರೇಟ್. ಅವರು ಮಾನವೀಯ ಮೌಲ್ಯಗಳನ್ನು ಹೇಳ್ದ, ಒಬ್ಬ ವೈದ್ಯರು ಹೇಗಿರಬೇಕು ಅನ್ನೋದನ್ನು ಹೇಳ್ದ. ಸೊ ಆಗ ನೀವು ಹಾಗೆ ನಿಮ್ಮ ನಿಮ್ಮ ಮಿತಿನಲ್ಲಿ ನೀವು ದೀರ್ಘಕಾಲ ನಿಮ್ಮ ನಂತರೂ ಕೂಡ ಉಳಿತಕ್ಕ ಬರಬೇಕು ಅಂದರೆ ನೀವು ನೆಂಬದು ಆ ರೀತಿ ಅದನ್ನು ಗಳಿಸ್ಕೊಳ್ಳಿ. ಆ ದಿಕ್ಕಿನಲ್ಲಿ ಸಮಾಜ ಸರ್ಕಾರ ಎಲ್ಲವನ್ನೂ ಕೂಡ ಒಂದು ಶಿಕ್ಷಣದಿಂದನೇ ನಾವು ಇದನ್ನು ಸಾಧಿಸಲಿಕ್ಕೆ ಸಾಧ್ಯ. ಸರ್ಕಾರ ಈ ಬಗ್ಗೆ ಭಾಳ ಸೀರಿಯಸ್ ಆಗಿ ನಿರ್ಧಾರ ಮಾಡಬೇಕು. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನೋಡಿ, ಭಾಳ ಮುಖ್ಯವಾಗಿ ಆರೋಗ್ಯ ಭಾಳ ಮುಖ್ಯ. ಇದ್ದರೆ ಮಠ ಕಟ್ಟಿ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಅಂತೇಳಿ ಇಷ್ಟು ಆರೋಗ್ಯಕ್ಕೆ ವ್ಯಾಪ್ತಿ ಇದೆ. ಇವೆಲ್ಲವನ್ನು ಕೂಡ ನೀವು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮೊದಲು ನನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಮೊದಲು ನಿಮ್ಮ ಆಲೋಚನೆ ಆಗಿದೆ. ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋ ದಿಕ್ಕಿನಲ್ಲಿ ನೀವು ಅಭ್ಯಾಸಗಳು, ದೈನಂದಿನ ವ್ಯಾಯಾಮ, ದುರಭ್ಯಾಸಗಳಿಂದ ದೂರ ಆಗಬೇಕು. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಹೇಗೆ ನಾನು ಕಾದಿಟ್ಕೊಳ್ಬೋದು ಅನ್ನೋದನ್ನು ಮೊದಲು ಫಸ್ಟು ಚಿಂತನೆ ಮಾಡಿ, ನಂತರ ಬೇರೆ ಆಲೋಚನೆ ಮಾಡಿ. ತುಂಬ ಒಳ್ಳೆ ಕಿವಿ ಮಾತನ್ನು ಕೊಟ್ಟಿದ್ದೀರಾ ಸರ್. ನಿಮ್ಮ ಸುಯೋಗ ಆಸ್ಪತ್ರೆ ನೀವು ಹೇಳಿದ ಹಾಗೆ ಎಲ್ಲರಿಗೂ ಯೋಗವನ್ನು ತರಲಿ. ನಮ್ಮ ಸಾಧಕರ ಹೆಜ್ಜೆಯಲ್ಲಿ ನಿಮ್ಮ ಬ್ಯುಸಿ ಶೆಡ್ಯೂಲ್ ಇದ್ರೂ ನಮಗೆ ಟೈಮ್ ಕೊಟ್ಟರಿ. ಹೇಗೆ ಅನ್ನಿಸ್ತು ಸರ್ ಕಾರ್ಯಕ್ರಮದಲ್ಲಿ ಬಂದಿದ್ದು? ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ನೀವು ನನ್ನ ಆಲೋಚನೆಗಳನ್ನು ವೀಕ್ಷಕರಿಗೆ ಹೇಳಲಿಕ್ಕೆ ನಮ್ಮ ಅವಕಾಶ ಮಾಡಿಕೊಟ್ಟಿದ್ದಾಗಿ ನಿಮ್ಮ ವಾಹಿನಿಗೆ ನಾನು ಅತ್ಯಂತ ಕೃತಜ್ಞತೆಗಳನ್ನು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಯೋಗ ಆಸ್ಪತ್ರೆ ಇದೆ 21ನೇ ತಾರೀಕು ಸೆಪ್ಟೆಂಬರ್ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಬಂದು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಹೇಳಿದ್ರಿ ನೀವು ಆಲ್ರೆಡಿ 400 ಬೆಡ್ಗಳು ಇದೆ ಅಂತ, ಇನ್ನ ಏನೆಲ್ಲ ಸೌಲಭ್ಯಗಳಿದೆ ನಮ್ಮ ವೀಕ್ಷಕರಿಗೆ? ನೋಡಿ, ಇಲ್ಲಿ ಎಲ್ಲ ಕಾಯಿಲೆಗಳಿಗೂ ಅತ್ಯಾಧುನಿಕ ಚಿಕಿತ್ಸೆಗಳು ಈ ಆಸ್ಪತ್ರೆಯಲ್ಲಿ ಲಭ್ಯ ಇದೆ. ಹೃದ್ರೋಗ ಆಗ್ಬೋದು, ನರರೋಗ ಆಗ್ಬೋದು, ಜೀರ್ಣಾಂಗದ ಕಾಯಿಲೆಗಳಾಗ್ಬೋದು, ಚರ್ಮರೋಗ, ಮೂಳೆ, ಕೀಲು, ಹೀಗೆ ಎಲ್ಲ ಕಾಯಿಲೆಗಳಿವೆ. ಆದರೆ ಭಾಳ ಮುಖ್ಯವಾಗಿ ಬೆಂಗಳೂರಿನ ಬ್ರೈನ್ ಸಂಸ್ಥೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ವೆಂಕಟರಮಣವರು ಅಂತಾರಾಷ್ಟ್ರೀಯ ಖ್ಯಾತಿಯ ನರರೋಗ ತಜ್ಞರು. ಅವರು ಇಲ್ಲಿ ಮೆದುಳು ಮತ್ತು ನರರೋಗ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಹೀಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಭಾಳ ಅತ್ಯಾಧುನಿಕವಾದಂಥ ಬ್ರೈನ್ ಸರ್ಜರಿಗಳನ್ನು ಮತ್ತು ನರರೋಗಗಳಿಗೆ ಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಅತ್ಯಾಧುನಿಕವಾದಂಥ ಸೌಲಭ್ಯಗಳನ್ನು ನಾವು ಇಲ್ಲಿ ಒದಗಿಸ್ತಾ ಇದ್ದೇವೆ. ಅದು ಹೃದ್ರೋಗಕ್ಕೆ ಸಂಬಂಧಪಟ್ಟಂತೆ, ಜೀರ್ಣಾಂಗಗಳಿಗೆ ಸಂಬಂಧಪಟ್ಟಂತೆ, ಆರ್ಥೋಪೆಡಿಕ್ಸು, ಮದರೆಂಕ್ಷೈಡು, ಭಾಳ ಮುಖ್ಯವಾಗಿ ಹಿರಿಯ ಪ್ರಸೂತಿ ಶಾಸ್ತ್ರ ಮತ್ತು ಹೊಸಗೂಸು NICU. ನಾವು ಮದರೆಂಕ್ಷೈಡಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಮತ್ತು ಹೆರಿಗೆ ಮತ್ತು ಸ್ತ್ರೀ ಸಂತಾನ ಅಂಗಾಂಗಗಳ ಕಾಯಿಲೆಗಳಿಗೆ ಮತ್ತು ಆಗತಾನೆ ಹುಟ್ಟಿದ ಮಕ್ಕಳಿಗೆ ICUಯನ್ನು ನಾವು ಮಾಡಿದ್ದೇವೆ. ಹೀಗೆ ನಮ್ಮಲ್ಲಿ 9 ಓಟಿಗಳಿದ್ದಾವೆ. ಎಲ್ಲ ಓಟಿಗಳು ಕೂಡ ಅಂತಾರಾಷ್ಟ್ರೀಯ ಗುಣಮಟ್ಟದ ಓಟಿಗಳಾಗಿದ್ದಾವೆ.
ನಾವು ಏನು ಸಂಕಲ್ಪ ಮಾಡಿದ್ದೀವಿ ಅಂತಂದರೆ ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ರೋಗಿಗಳನ್ನು ಕೂಡ ಅತ್ಯುನ್ನತ ಮಟ್ಟದಲ್ಲಿ ಅವ್ರನ್ನ ಅವರ ಜೀವವನ್ನು ಉಳಿಸಿ ಅವರ ಆರೋಗ್ಯವನ್ನು ಕಾಪಾಡಿ ಅವರು ಸುಖವಾಗಿ ಸಂತೋಷದಿಂದ ಹೋಗಬೇಕು ಅನ್ನೋ ಒಂದು ಧ್ಯೇಯವನ್ನು ನಾನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೀನಿ. ಖಂಡಿತವಾಗಿಯೂ ನಿಮ್ಮ ಸಂಕಲ್ಪ ಅದು ನೆರವೇರುತ್ತೆ ಅಂತ ನಾವು ಎಲ್ಲ ನಮ್ಮ ಸಿನಿತಂಡದ ಪರವಾಗಿ ಹಾರೈಸ್ತೀವಿ. ಸರ್, ಮತ್ತೊಮ್ಮೆ ಸಾಧಕರ ಹೆಜ್ಜೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸಾಧಕರ ಹೆಜ್ಜೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಮುಂದಿನ ವಾರ ಮತ್ತೊಬ್ಬರು ಸಾಧಕರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿರಿ ಟಿವಿ. ನಮಸ್ಕಾರ.